ओम शांति, ओम शांति, ओम शांति,
ಪ್ರವಾಸ ಆತ್ಮದ ದೃಷ್ಟಿಯಲ್ಲಿ ನಾನೊಂದು ಪಕ್ಷಿ ಆನಂದದ ಹಾರಾಡಲು ಶಿವ ತಂದ ಶಕ್ತಿ ಶಿವ ಸಂದೇಶವ ಸಾರುವುದೇ ವೃತ್ತಿ ಶಿವ ಸಂದೇಶವ ಸಾರುವುದೇ ವೃತ್ತಿ ನನಗಿದರ ಓಂ ಶಾಂತಿ. ಮುರುಳಿಯ ದಿನಾಂಕ 4/5/2022. ಶುಭ ಅವರು ತಿಳಿಸ್ತಿದ್ದಾರೆ, ಮೀಠೆ ಬಚ್ಚೆ ಶ್ರೀಮತ್ ಪರ ಪವಿತ್ರ ಬನೋ ತೋ ಧರ್ಮರಾಜ ಕಿ ಸಜಾಓ ಸೆ ಛೂಟ್ ಜಾಯೆಂಗೆ. ಮಧುರ ಮಕ್ಕಳೇ, ಶಿವ ತಂದೆಯ ಶ್ರೀಮತದಂತೆ ಪವಿತ್ರರಾಗಿರಿ, ಆಗ ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತರಾಗುತ್ತೀರಿ. ಹೀರೆ ಜೈಸಾ ಬನನಾ ಹೇ ತೋ ಜ್ಞಾನ ಅಮೃತ ಪಿಯೋ ವಿಷಕೋ ಛೋಡೋ. ಬಾಬಾ ಅಂತಾರೆ, ಮಕ್ಕಳೇ ನೀವು ವಜ್ರ ಸಮಾನ ಆಗಬೇಕಾದ್ರೆ ಜ್ಞಾನ ಅಮೃತವನ್ನೇ ಕುಡಿಯಿರಿ, ವಿಷವನ್ನು ಬಿಟ್ಟು ಬಿಡಿ. 63 ಜನ್ಮ ಬರೀ ವಿಕಾರರೂಪಿ ವಿಷವನ್ನೇ ಕುಡಿತಾ ಬಂದೆವು. ಎಷ್ಟು ಅಧೋಗತಿ ಆಯಿತು, ಎಷ್ಟು ಪೆಟ್ಟು ತಿಂದೆವು, ಎಷ್ಟು ದುಃಖಿಗಳಾದೆವು. ಈಗ ಸ್ವಯಂ ಭಗವಂತ ಈ ಧರಣಿಗೆ ಬಂದು ಹೇಳ್ತಿದ್ದಾರೆ, ಮಕ್ಕಳೇ ನೀವು ಜ್ಞಾನ ಅಮೃತವನ್ನು ಕುಡೀರಿ, ನೀವು ವಜ್ರ ಸಮಾನ ಆಗ್ತೀರಿ, ನೀವು ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತರಾಗ್ತೀರಿ. ಅದಕ್ಕೆ ಬಾಬಾ ಅಂತಾರೆ, ಪವಿತ್ರರಾಗಿರಿ. ಲೌಕಿಕ ಜಗತ್ತಿನಲ್ಲಿ ಎಷ್ಟೋ ಜನ ಸನ್ಯಾಸಿಗಳು ಪವಿತ್ರವಾಗಿರ್ತಾರೆ, ಅದು ಎಲ್ಲ ಸರ್ವಸಾಮಾನ್ಯ ಮಾತು. ಆದರೆ ಇಲ್ಲಿ ಬಾಬರವರ ಶ್ರೀಮತದ ಅನುಸಾರವಾಗಿ ಪವಿತ್ರ ಇರಬೇಕು. ಬಾಬರವರ ಶ್ರೀಮತದ ಅನುಸಾರವಾಗಿ ಪವಿತ್ರ ಇದ್ದರೆ ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತರಾಗ್ತೀರಿ ಅಂತಾರೆ ಬಾಬಾ. ಮುಖ್ಯವಾಗಿ ಪವಿತ್ರ ಇರಲೇಬೇಕು, ಜ್ಞಾನ ಅಮೃತವನ್ನು ಕುಡಿಯಲೇಬೇಕು. ಇವತ್ತಿನ ಪ್ರಶ್ನೆ ಇದೆ, ಸತ್ಯುಗಿ ಪದಕ ಸಾರಾ ಮದಾರ್ ಕಿಸ್ ಬಾತ್ ಪರ್ ಹೇ. ಸತ್ಯಯುಗದ ಪದವಿ ಯಾವ ಮಾತಿನ ಮೇಲೆ ಸಂಪೂರ್ಣವಾಗಿ ಆಧಾರಿತವಾಗಿದೆ? ಯಾವ ಆಧಾರದ ಮೇಲೆ ಸತ್ಯುಗದ ಪದವಿ? ಅದಕ್ಕೆ ಬಾಬರವರು ತಿಳಿಸ್ತಿದ್ದಾರೆ, ಪವಿತ್ರ ತಾಪರ್ ತುಮೇ ಯಾದಮೇ ರಹ ಪವಿತ್ರ ಜರುರ್ ಬನನಾ ಹೇ. ನೀವು ಅವಶ್ಯವಾಗಿ ತಂದೆಯ ನೆನಪಿನಲ್ಲಿದ್ದು ಪವಿತ್ರರಾಗಲೇಬೇಕು. ಪವಿತ್ರ ಆಗುವುದರಿಂದಲೇ ಸದ್ಗತಿಯಾಗ್ತದೆ. ಜೋ ಪವಿತ್ರ ನಹಿ ಬಂತೆ ವೇ ಸಜಾ ಖಾಕರ್ ಅಪನೆ ಧರ್ಮೆ ಚಲೇ ಜಾತೆ ಹೇ. ಯಾರು ಪವಿತ್ರರಾಗುವುದಿಲ್ಲವೋ ಅವರು ಶಿಕ್ಷೆಯನ್ನು ತಿಂದು ತಮ್ಮ ಧರ್ಮದಲ್ಲಿ ಹೋಗ್ತಾರೆ. ತುಂಬಲ ಘರ್ಮೆ ರಹೋ ಪರಂತು ಕಿಸಿ ಬಿ ದೇಹಧಾರಿಕೋ ಯಾದ ನಹಿ ಕರೋ. ಪವಿತ್ರ ರಹೋ ತೋ ಉಂಚ ಪದ ಮಿಲ್ ಜಾಯೆಗಾ. ಬಾಬರವರು ತಿಳಿಸ್ತಿದ್ದಾರೆ, ಪವಿತ್ರ ಆಗುವುದರಿಂದಲೇ ನಮ್ಮದು ಸದ್ಗತಿ ಆಗ್ತದೆ. ಪವಿತ್ರ ಆಗಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಶಿಕ್ಷೆಯನ್ನು ತಿನ್ನಬೇಕಾಗ್ತದೆ. ನೀವು ಭಲೆ ನಿಮ್ಮ ಮನೆಯಲ್ಲೇ ಇರಿ, ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಿರಿ, ಉದ್ಯೋಗ ವ್ಯವಹಾರ ಮಾಡಿ, ದೇಹಧಾರಿಗಳ ನಡುವೆನೇ ಇರಿ, ಆದರೂ ಕಮಲ ಪುಷ್ಪದ ಸಮಾನ ಪವಿತ್ರ ಇರಬೇಕು. ಮತ್ತು ಯಾವ ದೇಹಧಾರಿಗಳನ್ನು ನೆನಪು ಮಾಡಬಾರದು. ನೀವು ತಂದೆಯ ಶ್ರೀಮತದ ಅನುಸಾರವಾಗಿ ಪವಿತ್ರ ಇರಿ, ಆಗ ನಿಮಗೆ ಶ್ರೇಷ್ಠ ಪದವಿ ಸಿಗ್ತದೆ ಅಂತಾರೆ ಬಾಬಾ. ಇವತ್ತಿನ ಗೀತೆ ಇದೆ, ತುಮೇ ಪಾಕೆ ಹಮನೆ ಜಹಾನ್ ಪಾಲಿಯಾ ಹೇ. ಓಂ ಶಾಂತಿ. ಶಿವ ಭಗವಾನು ಆಚ್ ಔರ್ ಕೊಯಿ ಕೊಬ್ಬಿ ಭಗವಾನ್ ನಹಿ ಕಹಾ ಜಾತಾ. ಇದು ಶಿವ ಭಗವಾನು ಆಚ, ಪರಮಾತ್ಮನ ಉವಾಚ. ಶಿವ ತಂದೆಯನ್ನು ಬಿಟ್ಟರೆ ಅನ್ನೆ ಯಾರನ್ನೂ ನಾವು ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಏಕ್ ನಿರಾಕಾರ್ ಪರಂಪಿತ ಪರಮಾತ್ಮ ಕೋ ಹಿ ಶಿವ ಬಾಬಾ ಕಹಾ ಜಾತಾ ಹೇ. ಒಬ್ಬ ನಿರಾಕಾರ ಪರಮಪಿತ ಪರಮಾತ್ಮನಿಗೆ ಶಿವ ಬಾಬಾ ಅಂತ ಹೇಳ್ತೀವಿ.
ಆ ತಂದೆ ವಿಶ್ವದ ಸರ್ವ ಆತ್ಮಜ್ಯೋತಿಗಳಿಗೆ ತಂದೆಯಾಗಿದ್ದಾರೆ. तो बाबर और ತಿಳಿಸುತ್ತಿದ್ದಾರೆ, पहले पहले यह निश्चय होना चाहिए कि हम शिव बाबा के बच्चे जरूर है. ಮೊಟ್ಟ ಮೊದಲು ಇದು ಪಕ್ಕಾ ನಿಶ್ಚಯ ಇರಬೇಕು, ನಾವು ಅವಶ್ಯವಾಗಿ ಶಿವಬಾಬರವರ ಮಕ್ಕಳಾಗಿದ್ದೇವೆ. ದುಃಖ ಕೆ ಸಮಯ ಕಹತೆ ಹೇ ಪರಮಾತ್ಮ ಸಹಾಯತಾ ಕರೋ, ರಹಮ್ ಕರೋ. ದುಃಖ ಆದಾಗ, ಕಷ್ಟ ಬಂದಾಗ ಎಲ್ಲರೂ ಪರಮಾತ್ಮನಿಗೆ ಮೊರೆ ಇಡ್ತಾರೆ. ಹೇ ಪರಮಾತ್ಮ ನಮಗೆ ಸಹಾಯ ಮಾಡು, ಹೇ ಪರಮಾತ್ಮ ನಮ್ಮ ಮೇಲೆ ದಯೆ ತೋರು. ಆದರೆ ಈ ಮಾತವರಿಗೆ ಗೊತ್ತೇ ಇಲ್ಲ, ಈ ಮಾತನ್ನು ಅವ್ರು ತಿಳ್ಕೊಂಡೇ ಇಲ್ಲ. ಯಾವ ಮಾತು? ಹಮಾರೇ ಆತ್ಮ ಪರಮಾತ್ಮ ಕೋ ಯಾದ ಕರ್ತಿ ಹೇ, ನಾನು ಆತ್ಮ, ನಾನು ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಿದ್ದೀನಿ. ಪರಮಾತ್ಮ ನನ್ನ ಮೇಲೆ ದಯೆ ತೋರು, ನನಗೆ ಸಹಾಯ ಮಾಡು ಅಂತ ನಾನು ಆತ್ಮ ಕೇಳ್ತಿದ್ದೀನಿ ಅನ್ನೋದವ್ರಿಗೆ ಗೊತ್ತೇ ಇಲ್ಲ. ಅಹಂ ಆತ್ಮ ಕಾ ಬಾಪ್ ವಹ ಹೇ, ನಾನು ಆತ್ಮ ನನ್ನ ತಂದೆಯನ್ನು ಕರಿತಾ ಇದ್ದೀನಿ. ನಾನು ಆತ್ಮನಿಗೆ ಆ ನಿರಾಕಾರ ಶಿವನೇ ತಂದೆ ಆಗಿದ್ದಾರೆ. ಈ ಮಾತು ಅವ್ರು ತಿಳ್ಕೊಂಡೇ ಇಲ್ಲ. ತೊ ಇಸ್ ಸಮಯ ಸಾರಿ ದುನಿಯಾ ಹೇ ಪತಿತ ಆತ್ಮ ಉಂಕಿ, ಈ ಸಮಯದಲ್ಲಿ ಇಡೀ ಜಗತ್ತೇ ಪತಿತ ಆತ್ಮರ ಜಗತ್ತು. ಎಲ್ಲರೂ ಗಾಯನ ಮಾಡುತ್ತಾರೆ, ಗುಡಿಗುಂಡಾರಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ. ಹಂ ಪಾಪಿ ಹೇ ನೀಚ ಹೇ ಆಪ್ ಸಂಪೂರ್ಣ ನಿರ್ವಿಕಾರಿ ಹೇ ಅಲ್ವಾ. ದೇವತೆಗಳ ಜಡಮೂರ್ತಿಗಳ ಮುಂದೆ ಹೋಗಿ ತಾವು ಸರ್ವಗುಣ ಸಂಪನ್ನರು, ಸೋಲಾಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು. ನಾವು ಪಾಪಿಗಳು, ನಾವು ನೀಚರು, ನಾವು ಕನಿಷ್ಠರು, ನಾವು ಪತಿತರು, ನಾವು ತಮೋಪ್ರಧಾನರು, ನಮ್ಮಲ್ಲಿ ಯಾವ ಗುಣಗಳೂ ಇಲ್ಲ, ನಾವು ನಿರ್ಗುಣರು ಅಂತ ಹೇಳಿ ತಮ್ಮನ್ನು ತಾವೇ ತೆಗಳಿಕೊಳ್ತಾರೆ. ದೇವತೆಗಳಿಗೆ ಮಹಿಮೆ ಮಾಡುತ್ತಾರೆ, ತಮ್ಮನ್ನು ತಾವು ತೆಗೆದುಕೊಳ್ತಾರೆ. ಕರೆಕ್ಟ್ ಹೇಳ್ತಾರವರು. ಹೌದು, ನಿಜವಾಗ್ಲೂ ಹೇಳುವವರೆಲ್ಲ ಪತಿತರೇ ಆಗಿರೋದು, ನೀಚರೇ, ಪಾಪಿಗಳೇ, ಕನಿಷ್ಠರೇ. ಬಾಯಿಂದ ಹೇಳ್ತಾರಷ್ಟೇ, ಕರೆಕ್ಟ್ ಆಗಿದ್ದನ್ನೇ ಹೇಳ್ತಾರೆ, ಬಾಯಿಂದ ಹೇಳ್ತಾರಷ್ಟೇ. ಅರೆ ನಿಜವಾಗ್ಲೂ ನಾವು ಹಿಂಗೆ ಪತಿತರಾಗಿದ್ದೀವಿ, ನಾವು ಪಾಪಿಗಳಾಗಿದ್ದೀವಿ, ನಾವು ಕನಿಷ್ಠರಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಆ ಅರಿವು ಅವರು ಒಳಗಡೆ ಬರುವುದಿಲ್ಲ. ಬಾಪ್ ಸಂಜಾತೆ ಹೇ ಕಿ ಜಬ್ ತುಮ್ ಕಹತೆ ಹೋ ಭಗವಾನ್ ಬಾಪ್ ಏಕ ಹೇ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ಹೇಳ್ತಿರಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಆ ಒಬ್ಬ ಭಗವಂತನ ಮಕ್ಕಳು ನಾವೆಲ್ಲ ಪರಸ್ಪರ ಸೋದರ ಸೋದರರು. ಆಮೇಲೆ ಶರೀರಕ್ಕೆ ನಾತೆ ಸಬ್ ಭಾಯಿ ಬೆಹೆಂಟಾರೆ, ಸಾಕಾರ ಶರೀರದಲ್ಲಿ ಬಂದಾಗ ನಾವೆಲ್ಲ ಸೋದರ ಸೋದರಿಯರು. ಶಿವ ಬಾಬಾಕ್ಕೆ ಬಚ್ಚೆ ಇವ್ರ ಪ್ರಜಾಪಿತ ಬ್ರಹ್ಮಕ್ಕೆ ಭೀ ಬಚ್ಚಿಟ್ಟಾರೆ. ಶಿವ ಬಾಬನ ಮಕ್ಕಳಂದ ಮೇಲೆ ಅವರು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಹೌದು. ಯಹ ತುಮಾರ ಬೇಹದ್ ಕಾ ಬಾಪ್ ಟೀಚರ್ ಗುರು ಹೇ, ಶಿವ ಬಾಬಾ ನಮ್ಮ ಬೇಹದ್ದಿನ ತಂದೆ, ಬೇಹದ್ದಿನ ಟೀಚರ್, ಬೇಹದ್ದಿನ ಸದ್ಗುರು. ಯಾ ಕಹತೆ ಹೇ ಮೇ ತುಮಕೋ ಪತಿತ ನಹೀ ಬನಾತಾ ಹೂ. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಎಂದೆಂದೂ ನಿಮ್ಮನ್ನು ಪತಿತರನ್ನಾಗಿ ಮಾಡೋದಿಲ್ಲ, ಯಾಕೆಂದರೆ ನಾನು ಬಂದಿರೋದೇ ನಿಮ್ಮನ್ನು ಪಾವನ ಮಾಡಲಿಕ್ಕೆ. ಯಾವಾಗ ಪಾವನ ಮಾಡ್ತಾರೆ ಬಾಬಾ ನಮ್ಮನ್ನು? ಅಗರ್ ಮೇರಿ ಮತ್ ಪರ್ ಚಲೆಂಗೆ ತೋ, ನಾನು ಹೇಳ್ದಂಗೆ ನಡೆದ್ರೆ, ನಾನು ಕೊಡುವಂತಹ ಶ್ರೀಮತ ಪ್ರಕಾರ ನಡೆದ್ರೆ ನಾನು ನಿಮ್ಮನ್ನು ಪಾವನ ಮಾಡ್ತೀನಿ ಅಂತಾರೆ ಬಾಬಾ. ಈ ಜಗತ್ತಂತೂ ಇದು ರಾವಣನ ಜಗತ್ತು. ಇಲ್ಲಿರುವಂಥ ಎಲ್ಲ ಕೋಟಿ ಕೋಟಿ ಮನುಷ್ಯಾತ್ಮರು ರಾವಣನ ಮತದಂತೆಯೇ ನಡೀತಿದ್ದಾರೆ. ಎಲ್ಲರಲ್ಲಿಯೂ ಪಂಚವಿಕಾರಗಳು ತುಂಬಿ ತುಳುಕ್ತಾ ಇದೆ. ಬಾಬಾ ಕಹತೆ ಹೇ ಬಚ್ಚೆ ಅಬ ನಿರ್ವಿಕಾರಿ ಬನೋ ಶ್ರೀಮತ್ ಪರಚಲೋ. ಭಗವಂತ ಹೇಳ್ತಾರೆ, ಮಕ್ಕಳೇ ಈಗ ನೀವು ನಿರ್ವಿಕಾರಿಗಳಾಗಿರಿ, ಶಿವತಂದೆಯ ಶ್ರೀಮತದಂತೆ ನಡೆಯಿರಿ. ಎಷ್ಟು ಕಾಳಜಿಯಿಂದ, ಎಷ್ಟು ದಯೆ ತೋರಿ ಬಾಬಾ ಮಕ್ಕಳಿಗೆ ಸಲಹೆಯನ್ನು ಕೊಡ್ತಾರೆ, ಶ್ರೀಮತವನ್ನು ಕೊಡ್ತಾರೆ. ಆದರೂ ವಿಕಾರಗಳನ್ನು ಬಿಡುವುದೇ ಇಲ್ಲ ಅಂತಾರೆ ಬಾಬಾ. ವಿಕಾರಗಳನ್ನು ಬಿಡುವುದಿಲ್ಲ ಅಂದರೆ ಅವರು ಸ್ವರ್ಗದ ಮಾಲೀಕರಾಗುವುದೇ ಇಲ್ಲ. ಸಬ್ ಅಜಾಮಿಲ್ ಜೈಸೆ ಪಾಪಿ ಬಂದ್ ಗಯ ಅಂತಾರೆ ಬಾಬಾ. ಭಗವಂತನ ಮಾತನ್ನು ಕೇಳುವುದಿಲ್ಲ, ಭಗವಂತ ಹೇಳಿದಂಗೆ ನಡೆಯುವುದಿಲ್ಲ.
ಎಲ್ಲರೂ ಅಜಾಮಿಲ್ನಂತಹ ಪಾಪಿಗಳಾಗಿದ್ದಾರೆ. ಇದು ರಾವಣ ಸಂಪ್ರದಾಯ ಅಲ್ವಾ? ಈ ಹಳೆ ಜಗತ್ತು ಶೋಕವಾಟಿಕೆ ಅಂತಾರೆ ಬಾಬಾ. ಕಿತ್ತನಾ ದುಃಖಿ ಹೇ ಪ್ರತಿಯೊಬ್ಬ ಮನುಷ್ಯಾತ್ಮರು ಈ ಜಗತ್ತಿನಲ್ಲಿ ಎಷ್ಟು ದುಃಖಿಗಳಾಗಿದ್ದಾರೆ. ಎಲ್ಲಿ ನೋಡಿದ್ರು ದುಃಖನೇ ದುಃಖ, ವರೈಟಿ ವರೈಟಿ ದುಃಖ. ಎಲ್ಲರೂ ಅಜಾಮಿಲ್ನಂತ ಪಾಪಿಗಳು ಅಂತಾರೆ ಬಾಬಾ. ತು ಬಾಪ್ ಆಕರ್ ಫಿರ್ ರಾಮ ರಾಜ್ಯ ಬನಾತೆ ಹೇ. ಇದು ಜಗತ್ತೇ ರಾವಣ ರಾಜ್ಯ ಅಲ್ವಾ? ಬಾಬಾ ಬಂದು ಪುನಃ ಕಲ್ಪದ ಹಿಂದಿನಂತೆ ಈ ರಾವಣ ರಾಜ್ಯವನ್ನ ರಾಮ ರಾಜ್ಯವನ್ನಾಗಿ ಮಾಡ್ತಾರೆ. ತೋ ತುಂ ಬಚ್ಚೆ ಜಾನ್ತೆ ಹೋ ಈ ಸಚ್ಚಾ ಸಚ್ಚಾ ಯುದ್ಧ ಕಾ ಮೈದಾನ ಹೇ. ಬಾಬಾ ಅಂತಾರೆ ಮಕ್ಕಳೇ ತಾವು ತಿಳ್ಕೊಂಡಿದ್ದೀರಿ, ಇದು ಸತ್ಯ ಸತ್ಯವಾದ ಯುದ್ಧದ ಮೈದಾನ. ಗೀತಾ ಮೇ ಭಗವಾನ್ ಕಹತೆ ಹೇ. ಕ್ಯಾ ಕಹತೆ ಹೇ ಭಗವಾನ್? ಕಾಮ್ ಮಹಾಶತ್ರು ಹೇ, ಉನ್ ಪರ್ ಜೀತ್ ಪಹನೋ. ಮಕ್ಕಳೇ ಕಾಮ ಮಹಾಶತ್ರು, ಅದರ ಮೇಲೆ ನೀವು ಗೆಲುವನ್ನು ಸಾಧಿಸಬೇಕು. ಭಗವಂತ ಹೇಳಿದ್ರು ಸೋತು ಪಹಂತೇ ನೇ ಹೇ. ಆ ಕಾಮ ಮಹಾಶತ್ರುವಿನ ಮೇಲೆ ಗೆಲುವನ್ನು ಪಡ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಎಲ್ಲ ಮಾತುಗಳನ್ನು ಸ್ವಯಂ ಭಗವಂತ ಸಮ್ಮುಖದಲ್ಲಿ ಕುಳಿತು ತಿಳಿಸ್ಕೊಡ್ತಿದ್ದಾರೆ. ತುಮಾರಿ ಆತ್ಮ ಇನ್ ಆರ್ಗನ್ಸ್ ದ್ವಾರ ಸುಂತಿ ಹೇ ಫಿರ್ ಸುನಾತಿ ಹೇ. ನೀವು ಆತ್ಮ ಈ ಶರೀರದ ಆರ್ಗನ್ಸ್ಗಳ ಮೂಲಕ ಶುಭಾಬರವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ನೀವು ಕೇಳಿ ಮತ್ತೆ ಆರ್ಗನ್ಸ್ಗಳ ಮೂಲಕ ಅನ್ಯ ಆತ್ಮಗಳಿಗೆ ಹೇಳ್ತೀರಿ. ಆಕ್ಟ್ ಆತ್ಮ ಕರ್ತಿ ಹೇನ. ಎಲ್ಲ ಪಾತ್ರ ಅಭಿನಯ ಮಾಡೋದು ಯಾವುದು? ಆತ್ಮ. ಹಮ ಆತ್ಮ ಹೇ ಶರೀರ ಧಾರಣ ಕರ್ ಪಾರ್ಟ್ ಬಜಾತೆ ಹೇ. ರಿಯಲಿ ನನ್ನ ಆತ್ಮ, ನನ್ನ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸ್ತೀನಿ. ಪರಂತು ಮನುಷ್ಯ ಆತ್ಮ ಅಭಿಮಾನಿಗೆ ಬದಲೆ ದೇಹ ಅಭಿಮಾನಿ ಬಂದ್ಪಡೆ ಹೇ. ಬಾಬಾ ಅಂತಾರೆ ಮನುಷ್ಯರು ಆತ್ಮ ಅಭಿಮಾನಿಗಳಾಗುವುದರ ಬದಲಾಗಿ ದೇಹಾಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಈಗ ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿ ಬನೋ. ಮಕ್ಕಳೇ ನೀವು ಆತ್ಮ ಅಭಿಮಾನಿಗಳಾಗಿರಿ. ಸತ್ಯುಗದಲ್ಲಿ ಆತ್ಮ ಅಭಿಮಾನಿ ಆಗಿರ್ತೀವಿ, ಆತ್ಮ ಅಭಿಮಾನಿ ಆಗಿರ್ತೀವಿ, ಅದರಲ್ಲಿ ಪರಮಾತ್ಮನನ್ನ ತಿಳಿದುಕೊಂಡಿರೋದಿಲ್ಲ. ಬಾಬಾ ಅಂತಾರೆ ಇಲ್ಲಿ ನೀವು ದೇಹಾಭಿಮಾನಿಗಳಾಗಿದ್ದೀರಿ, ಪರಮಾತ್ಮನನ್ನೂ ತಿಳ್ಕೊಂಡಿಲ್ಲ, ಅದಕ್ಕೆ ನಿಮ್ದು ಇಂಥ ದುರ್ಗತಿ ಆಗಿರೋದು ಅಂತಾರೆ ಬಾಬಾ. ಅರೆ ದುರ್ಗತಿ ಅಂದರೆ ಏನು? ಹೇಗೆ ದುರ್ಗತಿ ಆಗಿದೆ? ಯಾಕೆ ದುರ್ಗತಿ ಆಗಿದೆ? ನಾವು ಸದ್ಗತಿಗೆ ಹೆಂಗೆ ಹೋಗಬೇಕು? ನಮ್ಗೆ ಯಾರು ಸದ್ಗತಿ ಕೊಡೋರು ಏನು ಗೊತ್ತಿಲ್ಲ. ಜಿನ್ಕೆ ಪಾಸ್ ಧನ ಬಹುತ ಹೇ ಓ ತೋ ಸಮಷ್ಟೆ ಹೇ ಹಮ್ ಸ್ವರ್ಗ ಮೇ ಬೈಠೆ ಹೇ. ಯಾರ ಹತ್ರ ಬಹಳಷ್ಟು ಸ್ಥೂಲವಾದ ಧನ ಸಂಪತ್ತಿದೆಯೋ ಅವ್ರು ಏನು ತಿಳ್ಕೊಂಡು ಕೂತ್ಕೊಂಡರೆ ನಾವು ಸ್ವರ್ಗದಲ್ಲೇ ಕೂತ್ಕೊಂಡಿದ್ದೀವಿ. ಬಾಬಾ ಕಹತೆ ಹೇ ಯ ಸಬ್ ಗರೀಬ್ ಬನ್ ಜಾತೆ ಹೇ. ಯಾರು ತಮ್ಮನ್ನು ತಾವು ಬಹಳ ಧನವಂತರು, ನಾವು ಸ್ವರ್ಗದಲ್ಲೇ ಕೂತ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದಾರಲ್ಲ ಬಾಬಾ ಅಂತಾರ ಅವ್ರು ಎಲ್ಲರೂ ಬಡವರಾಗ್ಬಿಡ್ತಾರೆ. ಯಾಕೆಂದರೆ ಈ ಹಳೆ ಜಗತ್ತು ವಿನಾಶ ಆಗಲಿದೆ. ವಿನಾಶ ಆಗಬೇಕೋ ಬೇಡ? ವಿನಾಶ ಆಗೋದು ಒಳ್ಳೆಯದೋ ಅಲ್ಲೋ? ವಿನಾಶವನ್ನ ಅಚ್ಚ ಹೇನಾ ಕೇಳ್ತಾರೆ ಬಾಬಾ. ಹಮ್ ಫಿರ್ ಮುಕ್ತಿದ ಹಮ್ಮೆ ಚಲಿ ಜಾಯಂಗೆ. ವಿನಾಶನೂ ಕಲ್ಯಾಣಕಾರಿಯೇ. ನಾವು ಪುನಃ ಕಲ್ಪದ ಹಿಂದಿನಂತೆ ಮುಕ್ತಿಧಾಮಕ್ಕೆ ಹೋಗ್ತೀವಿ. 5,000 ವರ್ಷ ಆಯ್ತಲ್ವಾ ಮನೆ ಬಿಟ್ಟು ಬಂದು. ಬಾಬಾ ಅಂತಾರೆ ವಾಪಸ್ ಮನೆಗೆ ಹೊರಟಿವಿ 5,000 ವರ್ಷದ ನಂತರ. ಇದರಲ್ಲಿ ಖುಷಿ ಆಗ್ಬೇಕಲ್ವಾ? ಬಾಬಾ ಹೇಳ್ತಾರೆ ನೀವೆಲ್ಲ ತಯಾರಿ ಮಾಡ್ತಿದ್ದೀರಿ. ಏನು ತಯಾರಿ ಮಾಡ್ತಿದ್ದೀವಿ? ಜಗತ್ತಿನ ಜನರೆಲ್ಲ ಪರೀಕ್ಷೆ ಬಂದಾಗ ಪರೀಕ್ಷೆ ತಯಾರಿ ಮಾಡ್ತಾರೆ, ಊರಿಗೆ ಹೋಗೋದಿದ್ರೆ ಊರಿಗೆ ಹೋಗುವ ತಯಾರಿ ಮಾಡ್ತಾರೆ, ಏನಾದರೂ ಪ್ರೋಗ್ರಾಮು ಫಂಕ್ಷನ್ ಮಾಡೋದಿದ್ರೆ ಅದ್ರ ತಯಾರಿ ಮಾಡ್ತಾರೆ. ನಾವು ಬಾಬನ ಮಕ್ಕಳು ಏನು ತಯಾರಿ ಮಾಡ್ತಿದ್ದೀವಿ? ನಮ್ಮ ತಯಾರಿ ಭಾರಿ ವಂಡರ್ಫುಲ್. ಜಗತ್ತಿನ ಯಾವ ಮನುಷ್ಯರು ಆ ತಯಾರಿ ಮಾಡ್ಕೊಳ್ಳೋದಿಲ್ಲ ಅಂಥ ತಯಾರಿ ಮಾಡ್ಕೊಳ್ತಿದ್ದೀವಿ. ಯಾವ ತಯಾರಿ? ಏನು ತಯಾರಿ? ಬಾಬಾ ಅಂತಾರೆ ಮರನೇ ಕಿಲಿಯ ತಯಾರಿ ಕರ ಹೇವು. ನೀವೆಲ್ಲ ಸಾಯೋದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಿದ್ದೀರಿ. ಈ ಜಗತ್ತಿನ ಮನುಷ್ಯರಂತೂ ಸಾವು ಅನ್ನುವಂಥ ಶಬ್ದವನ್ನೇ ಎತ್ತುವುದಿಲ್ಲ. ಅದು ಎಂಥ ಅಶುಭ ಮಾತಾಡ್ತೀರಿ ಅಂತ ಹೇಳ್ತಾರೆ. ಯಾರಿಗೂ ಸಾವು ತಪ್ಪಿದ್ದಲ್ಲ, ಆದರೆ ಸಾವು ಅಂದರೆ ಎಲ್ಲರೂ ಎಷ್ಟು ಹೆದರ್ತಾರೆ. ಬಾಬಾ ಅಂತಾರೆ ಬಾಪ್ ತುಮಕೋ ವೈಕುಂಠ ಲೇ ಚಲನೆ ಕಿಲಿಯ ಲಾಯಕ್ ಬನಾರಹೆ. ನಾವೆಲ್ಲ ಮಕ್ಕಳು ಸಾಯು ತಯಾರಿ ಮಾಡ್ತಿದ್ದೀವಿ, ಬಾಬಾ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಪತಿತ ತೋ ಪತಿತ ದುನಿಯಾ ಮೇ ಹಿ ಜನ್ಮ ಲೇತೆ ರಹತೆ ಹೇ.
ಪತಿತರು ಪತಿತ ಜಗತ್ತಿನಲ್ಲಿ ದೇಹ ಬಿಟ್ಟಾಗ ಅವ್ರು ಜನ್ಮ ಪಡ್ಕೊಳ್ಳೋದೆಲ್ಲಿ? ಪತಿತ ಜಗತ್ತಿನಲ್ಲಿ. ಯಾರು ಸ್ವರ್ಗವಾಸಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಇಲ್ಲಿ ಮುಖ್ಯವಾದ ಮಾತು, ಮೂಲ ಮಾತು, ಪವಿತ್ರ ಬನೋ. ಪವಿತ್ರ ಬನ್ನೇ ಬಿಗರ್ ದುನಿಯಾ ಮೇ ನಹಿ ಚಲ್ ಸಕೆಂಗೆ. ಯಾವ ದುನಿಯಾ ಮೇ? ಪವಿತ್ರ ದುನಿಯಾ ಮೇ ನಹಿ ದುನಿಯಾ ಮೇ ಸ್ವರ್ಗ ಮೇ ನಹಿ ಚಲ್ ಸಕೆಂಗೆ. ಪವಿತ್ರ ಆಗಲೇಬೇಕು. ಪವಿತ್ರ ಆದರೆ ಮಾತ್ರ ಸ್ವರ್ಗದಲ್ಲಿ ಎಂಟ್ರಿ, ಸತ್ಯುಗದಲ್ಲಿ ಎಂಟ್ರಿ. ಅದಕ್ಕೆ ಬಾಬಾ ಅಂತಾರೆ, ಪವಿತ್ರತಾ ಪರಹಿ ಅಬಲಾ ಒಂಪರ್ ಮಾರ್ಪಡ್ತೇ ಹೇ. ಈ ಪವಿತ್ರತೆಯ ಧಾರಣೆಗಾಗಿಯೇ ಅಬಲಿಯರಿಗೆ ಎಷ್ಟು ಪೆಟ್ಟು ಬೀಳುತ್ತದೆ, ಎಷ್ಟು ವಿಘ್ನಗಳು ಬರ್ತದೆ, ಎಷ್ಟು ಅತ್ಯಾಚಾರ ನಡೀತದೆ. ಯಾಕೆಂದರೆ ಈ ಲೌಕಿಕ ಜಗತ್ತಿನ ವಿಕಾರಿ ಜನರು ಆ ವಿಕಾರಗಳನ್ನೇ ಅಮೃತ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಬಾಬಾ ಕಹತೆ ಹೇ, ಜ್ಞಾನ ಅಮೃತ ಸೇ ತುಮಕೋ ಹೀರೆ ಜೈಸಾ ಬನಾತಾ ಹೂ. ಮಕ್ಕಳೇ, ನಾನೇ ಸ್ವಯಂ ಪರಂಧಾಮದಿಂದ ಈ ಸಾಕಾರ ಜಗತ್ತಿಗೆ ಬಂದು ನಿಮಗೆ ಜ್ಞಾನ ಅಮೃತವನ್ನು ಕುಡಿಸ್ತಾ ಇದ್ದೀನಿ. ಈ ಜ್ಞಾನ ಅಮೃತವನ್ನು ಕುಡಿಯೋದ್ರಿಂದ ನೀವು ವಜ್ರ ಸಮಾನ ಆಗ್ತೀರಿ. ಅಂದಮೇಲೆ ಪುನಃ ಯಾಕೆ ವಿಷವನ್ನು ತಿಂದು ಕೌಡೆ ಸಮಾನ ಆಗ್ತೀರಿ? ಈಗ 63 ಜನ್ಮ ವಿಷವನ್ನು ಕುಡಿದದ್ದು ಸಾಲದ? ಕೌಡೆ ಸಮಾನ ಆಗಿದ್ದು ಸಾಲದ? ಇಷ್ಟು ಪತಿತರಾಗಿರೋದು, ಇಷ್ಟು ಭ್ರಷ್ಟರಾಗಿರೋದು, ಇಷ್ಟು ದುರ್ಗತಿಯನ್ನು ಹೊಂದಿರೋದು, ಇಷ್ಟು ದುಃಖಿ ಅಶಾಂತ ಆಗಿರೋದು ಇನ್ನೂ ಸಾಲದ? ಯಾಕೆ ಮತ್ತು ನೀವು ವಿಕಾರ ರೂಪಿ ವಿಷವನ್ನು ತಿಂತೀರಿ ಅಂತಾರೆ ಬಾಬಾ. ನಾನು ಭಗವಂತ ಸ್ವಯಂ ನಿಮಗೆ ಜ್ಞಾನ ಅಮೃತವನ್ನು ಕುಡಿಸ್ಲಿಕ್ಕೆ ಬಂದೀನಿ ಅಂದಮೇಲೆ ನೀವು ಜ್ಞಾನ ಅಮೃತವನ್ನು ಕುಡಿಯಿರಿ, ನಿಮ್ಮ ಜೀವನ ವಜ್ರ ಸಮಾನ ಮಾಡಿಕೊಳ್ಳಿ. ಆಧಾ ಕಲ್ಪ ತುಮನೆ ವಿಷ ಖಾಯ ಅಬ ಮೇರಿ ಆಜ್ಞಾ ಮಾನೋ. ಅರ್ಧ ಕಲ್ಪ ವಿಷವನ್ನೇ ಕುಡಿದ್ರಿ ಅಂತಾರೆ ಬಾಬಾ. ಈಗಾದರೂ ನನ್ನ ಆಜ್ಞೆಯನ್ನು ಒಪ್ಪಿಕೊಳ್ಳಿ, ನನ್ನ ಆಜ್ಞೆಯಂತೆ ನಡೀರಿ. ನಾನು ಹೇಳಿದ ಆಜ್ಞೆಯಂತೆ ನಡೆದಿಲ್ಲ ಅಂದರೆ ಧರ್ಮರಾಜಕ್ಕೆ ದಂಡೇ ಖಾನೆ ಪಡೆಯಂಗೆ, ಧರ್ಮರಾಜನಿಂದ ಶಿಕ್ಷೆ ತಿನ್ನಬೇಕಾಗ್ತದೆ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾರೆ, ಲೌಕಿಕ ಬಾಪು ಬಿ ಕಹತೆ ಹೇ ಬಚ್ಚೆ ಐಸಾ ಕಾಮ್ ನಹಿ ಕರೋ ಜೊ ಕುಲ ಕಾ ನಾಮ್ ಬದ್ನಾಮ ಹೋ. ಲೌಕಿಕ ತಂದೆನು ಹೇಳ್ತಾರಲ್ವಾ, ಮಕ್ಕಳೇ ಕುಲಕ್ಕೆ ಕಳಂಕ ತರುವಂಥ ಕೆಲಸ ಮಾಡಬೇಡಿ, ಕುಲದ ಮರ್ಯಾದೆಯನ್ನು ತೆಗೆಯುವ ಕೆಲಸ ಮಾಡಬೇಡಿ ಅಂತ. ಬೇಹದ್ದಿನ ತಂದೆನು ಹೇಳ್ತಾರೆ, ಶ್ರೀಮತ್ ಪರಿಚಲೋ. ಮಕ್ಕಳೇ, ಬೇಹದ್ದಿನ ತಂದೆಯ ಶ್ರೀಮತದಂತೆ ನಡೆಯಿರಿ, ಪವಿತ್ರ ಆಗಿರಿ. ಅಗರ್ ಕಾಮಚಿತಾಪರ್ ಬೈಠೇತು ತುಮಾರ ಮೋಹ ಕಾಲ ತೋ ಹೇ ಅವ್ರ ಹೀ ಕಾಲ ಹೋಜಾಯಗ. ಮೊದಲೇ 63 ಜನ್ಮ ಅರ್ಧ ಕಲ್ಪ ಕಾಮಚಿತೆ ಮೇಲೆ ಕುತ್ಕೊಂಡು ಎಷ್ಟು ಕಪ್ಪಾಗ್ಬಿಟ್ಟಿದ್ದೀರಿ, ಈಗ ಎಲ್ಲ ತಿಳ್ಕೊಂಡು ಮತ್ತೂ ಕಾಮಚಿತೆ ಮೇಲೆ ಕುತ್ಕೊಳ್ತೀರಿ ಅಂದರೆ ಇನ್ನೂ ಕಪ್ಪಾಗ್ತೀರಿ ಅಂತಾರೆ ಬಾಬಾ. ಅಭಿ ತುಮಕೋ ಜ್ಞಾನ ಚಿತಾಪರ್ ಬಿಠಾಯಿ ಗೊರಾ ಬನಾತೆ ಹೇ. ಈಗ ಬಾಬಾ ನಾವು ಮಕ್ಕಳನ್ನು ಕಾಮಚಿತೆಯಿಂದ ಇಳಿಸಿ ಜ್ಞಾನ ಚಿತೆ ಮೇಲೆ ಕುಳ್ಳಿರಿಸಿ ಸುಂದರರನ್ನಾಗಿ ಮಾಡ್ತಿದ್ದಾರೆ. ತೊ ಕಾಮಚಿತಾಪರ್ ಬೈಟ್ನೇಸೆ ಸ್ವರ್ಗಕ್ಕ ಮೋಹ ಬಿ ನೈ ದೇಖ್ಸಕ್ಕೆಂಗೆ. ನೀವು ಇನ್ನೂ ಮತ್ತೂ ಕಾಮಚಿತೆ ಮೇಲೆ ಕೂತ್ಕೊಳ್ತೀರಂದ್ರೆ ನೀವು ಸ್ವರ್ಗದ ಮುಖನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ನೋ ಎಂಟ್ರಿ. ಇಸ್ಲೀ ಬಾಪ ಕಹತೆ ಹೇ ಅಬ ಶ್ರೀಮತ್ ಪರ್ ಚಲೋ. ಅದಕ್ಕೆ ಬಾಬಾ ಬಹಳ ಕಳಕಳಿಯಿಂದ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ಪ್ರತಿ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡೆಯಿರಿ. ಬಾಪ ತೋ ಬಚ್ಚನ್ ಸಹಿ ಬಾತ್ ಕರೆಂಗೇನ, ಯಾರ ಜೊತೆಗೆ ಮಾತಾಡಬೇಕು ಬಾಬಾ? ತನ್ನ ಮಕ್ಕಳ ಜೊತೆಗೆ ಮಾತಾಡಬೇಕಲ್ವಾ? ಯಾರಿಗೆ ತಿಳುವಳಿಕೆ ಕೊಡಬೇಕು? ಮಕ್ಕಳಿಗೇನೆ ತಿಳುವಳಿಕೆ ಕೊಡಬೇಕು, ಮಕ್ಕಳನ್ನೇ ಸುಧಾರಿಸ್ಬೇಕು. ತಂದೆಲ್ಲ ಬಾಬಾ ಯಾರ ಮುಂದೆ ಹಂಚಿಕೊಳ್ಬೇಕು? ಮನೆಯ ಮಕ್ಕಳ ಮುಂದೆನೇ ಹಂಚಿಕೋಬೇಕಲ್ವಾ? ಬಚ್ಚೆ ಹೇ ಜಾನ್ತೆ ಹೇ ಬಾಪ್ ಹಮ್ಕೋ ಸ್ವರ್ಗ ಕಾ ವರ್ಸಾದೇನೆ ಆಯೇ ಹೇ. ಮತ್ತು ಬಾಬನ ಮಕ್ಕಳೇ ತಿಳ್ಕೊಂಡಿರೋದು, ಓಹೋ ಬಾಬಾ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ, ಇನ್ನೇನು ಕಲಿಯುಗ ಪೂರ್ಣ ಆಗಿಯೇ ಬಿಡುತ್ತದೆ. ಜೋ ಬಾಪಕ್ಕೆ ಶ್ರೀಮತ್ ಪರ ಚಲೇಂಗೆ ಉನ್ಕಿ ಈ ಸದ್ಗತಿ ಹೋಗಿ. ಯಾರಿಗೆ ಸದ್ಗತಿ ಸಿಗುವುದು? ಯಾರು ಹೆಜ್ಜೆ ಹೆಜ್ಜೆಗೂ ಶಿವತಂದೆಯ ಶ್ರೀಮತದಂತೆಯೇ ನಡೆಯುತ್ತಾರೋ ಅವ್ರದ್ದು ಮಾತ್ರ ಸದ್ಗತಿ ಆಗ್ತದೆ. ಬಾಬರವರ ಶ್ರೀಮತದ ಅನುಸಾರ ಪವಿತ್ರ ಆಗಿಲ್ಲ ಅಂದರೆ ಶಿಕ್ಷೆಯನ್ನು ತಿಂದು ತಮ್ಮ ಧರ್ಮದಲ್ಲಿ ಹೋಗಬೇಕಾಗ್ತದೆ. ಬಾಬಾ ಅಂತಾರೆ, ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ರು, ಈಗ ಅದೇ ಭಾರತೀಯರು ಪತಿತರಾಗಿಬಿಟ್ಟಿದ್ದಾರೆ. ಸ್ವರ್ಗದ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತಾರೆ ಬಾಬಾ. ತೋ ಬಾಪ ಕಹತೆ ಹೇ ತುಮ ಮೇರಿ ಶ್ರೀಮತ್ ಪರ್ ನ ಚಲ್ ಔರೋಂಕಿ ಮತ್ ಪರ್ ಚಲ್ ವಿಕಾರ ಮೇ ಗಯೆ ತುಮ್ಮರೆ. ಬಾಬಾ ಅಂತಾರೆ, ನೀವು ನಾನು ಕೊಟ್ಟಂತಹ ಶ್ರೀಮತದಂತೆ ನಡೆಯದೆ
ಯಾರ್ಯಾರೋ ಕೊಟ್ಟಿರುವಂತಹ ಅನ್ಯರ ಮತದಂತೆ ನಡೆದು ವಿಕಾರಗಳಲ್ಲಿ ಬಿದ್ರಿ ಅಂದರೆ ನೀವು ಸತ್ತರಿ ಅಂತಾರೆ ಬಾಬಾ. ಫಿರ್ಬಲ್ ಪಿಚಾಡಿ ಮೇ ಸ್ವರ್ಗ ಮೇ ಆಯಂಗೆ, ಅದು ಸ್ವಲ್ಪ ಅದ್ರ ಜ್ಞಾನ ಕೇಳಿರ್ತಿರಲ್ಲ, ಅದಕ್ಕೆ ಸ್ವರ್ಗಕ್ಕೇನೋ ಬರ್ತೀರಿ. ಆದರೆ ಪದ ಬಹುತ ಹಲ್ಕ ಪಾಯಂಗೆ, ನಿಮ್ಮ ಪದವಿ ಭಾಳ ಹಲ್ಕ ಇರ್ತದ ಅಂತಾರೆ ಬಾಬಾ. ಅಭಿ ಜೋ ಸಾವುಕಾರ ಹೇ ಓ ಗರೀಬ್ ಬಂಜಾಯಂಗೆ, ಈಗ ಯಾರು ನಾವು ಭಾಳ ಸಾವುಕಾರು ಸಾವುಕಾರು ನಾವು ಸ್ವರ್ಗದಲ್ಲೇ ಕೂತ್ಕೊಂಡಿದ್ದೀವಿ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಬಡವರಾಗಿಬಿಡ್ತಾರಂತಾರೆ ಬಾಬಾ. ಇಲ್ಲಿ ಯಾರು ಬಡವರಿದ್ದಾರೆ ಅವರು ಅಲ್ಲಿ ಸಾವುಕಾರ ಆಗ್ತಾರೆ, ಇಲ್ಲಿ ಯಾರು ಸಾವುಕಾರ ಇದ್ದಾರೆ ಅಲ್ಲಿ ಹೋಗಿ ಅವರು ಬಡವರಾಗ್ತಾರೆ. ಬಾಬಾ ಯಾರು ಬಂದು ಬಡವರ ಬಂಧುನು ಸಾವುಕಾರ ಬಂಧುನು ಗರೀಬ್ ನಿವಾಸ್ ಹೇನ ಸಾರಾ ಮದಾರ್ ಪವಿತ್ರತಾ ಪರ್ ಹೇ, ಎಲ್ಲದಕ್ಕೂ ಆಧಾರ ಪವಿತ್ರತೆ. ಯಾವಾಗ ಪಾವನ ಆಗ್ತೀವಿ ನಾವು, ಏನು ಮಾಡಿದರೆ ಪಾವನ ಆಗ್ತೀವಿ? ಬಾಪಕ್ಕೆ ಸಾತ್ ಯೋಗ ಲಗಾನೆ ಸೇ ತುಂ ಪಾವನ ಬನೆಂಗೆ, ಶಿವ ತಂದೆಯ ಜೊತೆಗೆ ಬುದ್ಧಿಯ ಯೋಗವನ್ನು ಜೋಡಿಸಿದಾಗ ನಾವು ಪಾವನ ಆಗ್ತೀವಿ. ಬಾಪ ಬಚ್ಚಂಕೋ ಸಮಝಾತೆ ಹೇ, ಮೇ ತುಮಕೋ ರಾಜಯೋಗ ಸಿಖಾತಾ ಹೂ, ಮೇ ಘರ್ ಬಾರ್ ನೈ ಛುಡಾತಾ ಹೂ, ಭಲ ಘರ್ ಮೇ ರಹೋ ಪರಂತು ವಿಕಾರ ಮೇ ಮತ್ ಜಾವೋ, ಕೊಯಿ ಬಿ ದೇಹಧಾರಿಕೋ ಯಾದ ನಹಿ ಕರೋ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ನನ್ನ ಜೊತೆಗೆ ಬುದ್ಧಿಯ ಯೋಗ ಜೋಡಿಸ್ರಿ, ನೀವು ಪಾವನ ಆಗ್ತೀರಿ. ನಾನು ನಿಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ, ನಾನು ಯಾರಿಗೂ ಮನೆ ಮಠ ಬಿಡಿಸೋದಿಲ್ಲ ಅಂತಾರೆ ಬಾಬಾ. ಇರೋದು ನಿಮ್ಮ ಮನೆಯಲ್ಲೇ ಇರಿ, ಎಲ್ಲ ಸಂಬಂಧಿಕರ ನಡುವೆನೇ ಇರಿ, ಆದರೆ ವಿಕಾರಗಳಲ್ಲಿ ಹೋಗಬೇಡಿ. ಕಮಲ ಪುಷ್ಪದ ಸಮಾನ ಪವಿತ್ರ ಇರಿ, ದೇಹಧಾರಿಗಳ ನಡುವೆನೇ ಇರಿ, ಆದರೆ ಯಾವ ದೇಹಧಾರಿಗಳನ್ನೂ ಮನಸ್ಸು ಬುದ್ಧಿಯಿಂದ ನೆನಪು ಮಾಡಬೇಡಿ. ಬಾಬಾ ಅಂತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತಾರೆ. ಸತ್ಯುಗದಲ್ಲಿ ಪಾವನ ದೇವತೆಗಳಿದ್ರು, ಈ ಸಮಯ ವಹಬಿ ಪತಿತ ಬಂದ್ಪಡೆ, ಸತ್ಯುಗದಲ್ಲಿರುವಂಥ ಪಾವನ ದೇವತೆಗಳೇ ಈಗ ಇಲ್ಲೇನಾಗ್ಬಿಟ್ಟಿದ್ದಾರೆ, ಎಲ್ಲರೂ ಪತಿತರು. ಪುನರ್ಜನಮ ಲೇತೆ ಲೇತೆ ಅಬ್ ಅಂತಿಮ ಜನಂ ಹೋಗಯಾ ಹೇ, ಪುನರ್ಜನ್ಮವನ್ನು ಪಡ್ಕೊಳ್ತಾ 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 ಎಲ್ಲರೂ ಅಂತಿಮ ಜನ್ಮದಲ್ಲಿ ಕೊನೆಯ ಜನ್ಮದಲ್ಲಿ ಬಂದ್ಬಿಟ್ಟಿವಿ. ಬಾಬಾ ತಿಳಿಸ್ತಾರೆ, ತುಮ್ ಸಬ್ ಕೌನ್ ಹೋ ಪಾರ್ವತಿಯ ಹೋ, ನೀವೆಲ್ಲರೂ ಆತ್ಮರೂಪಿ ಪಾರ್ವತಿಯರು ಅಂತಾರೆ ಬಾಬಾ. ತುಮಕೋ ಅಬ್ ಅಮರನಾಥ ಬಾಪ ಅಮರ ಕಥಾ ಸುನಾರಹೇ ಹೇ, ಈಗ ಅಮರನಾಥ ತಂದೆ ನಾವೆಲ್ಲ ಆತ್ಮರೂಪಿ ಪಾರ್ವತಿಯರಿಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ. ಯಾತಕ್ಕೋಸ್ಕರ? ನಾವು ಆತ್ಮರೂಪಿ ಪಾರ್ವತಿಯರನ್ನ ಅಮರಪುರಿಯ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ. ತೋ ಅಬ್ ಅಮರನಾಥ ಬಾಪಕ್ಕೋ ಯಾದ ಕರ್ಣ ಹೇನ, ಅಂದಮೇಲೆ ನಾವು ಆತ್ಮರೂಪಿ ಪಾರ್ವತಿಯರು ಆ ಅಮರನಾಥ ತಂದೆಯನ್ನು ನೆನಪು ಮಾಡಬೇಕಲ್ವಾ. ಆ ಅಮರನಾಥ ತಂದೆಯ ನೆನಪಿನಿಂದಲೇ ನಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ಬಾಕಿ ಶಿವ ಶಂಕರ್ ವ ಪಾರ್ವತಿ ಕೊಯ್ ಪಹಾಡೋಂ ಪರ್ ನೈ ಬೈಟೆ ಹೇ. ಬಾಬಾ ಹೇಳ್ತಾರೆ ಯಾವ ಶಿವ ಶಂಕರ ಪಾರ್ವತಿ ಎಲ್ಲಿನೂ ಯಾವ ಬೆಟ್ಟದ ಮೇಲೇನೂ ಕೂತ್ಕೊಂಡಿಲ್ಲ ಅಂತಾರೆ ಬಾಬಾ, ಯಾವ ಪರ್ವತದ ಮೇಲೇನೂ ಕೂತ್ಕೊಂಡಿಲ್ಲ. ಇವೆಲ್ಲ ಭಕ್ತಿ ಮಾರ್ಗದ ಪೆಟ್ಟುಗಳು ಅಂತಾರೆ ಬಾಬಾ. ಅರ್ಧ ಕಲ್ಪ ಬಹುತ ಧಕ್ಕೆ ಕಾಯೆ ಹೇ, ದ್ವಾಪರ ಕಲಿಯುಗ ಅರ್ಧ ಕಲ್ಪ ನೀವು ಬಹಳ ಪೆಟ್ಟು ತಿಂದಿರಿ ಅಂತಾರೆ ಬಾಬಾ ಭಕ್ತಿ ಮಾರ್ಗದಲ್ಲಿ. ಬಾಬಾ ಕಹತೆ ಹೇ ಮೇ ತುಮಕೋ ಸ್ವರ್ಗ ಮೇಲೆ ಜಾವಂಗ, ಸಾಕು ಈಗ ಪೆಟ್ಟು ತಿನ್ನೋದು, ನಾನು ನಿಮ್ಮನ್ನು ಏನು ಮಾಡ್ತೀನಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ. ಆ ಸತ್ಯುಗದಲ್ಲಿ ಸುಖನೇ ಸುಖ, ನ ಧಕ್ಕೆ ಖಾತೇ ನಗಿರುತ್ತೆ, ಯಾರೂ ಪೆಟ್ಟು ತಿನ್ನಂಗಿಲ್ಲ, ಯಾರೂ ಕೆಳಗೆ ಬೀಳೋದಿಲ್ಲ, ಮುಖ್ಯವಾದ ಮಾತೇ ಪವಿತ್ರವಾಗಿರುವುದು ಅಂತಾರೆ ಬಾಬಾ. ಯಹ ಜೊ ಬಹುತ್ ಅತ್ಯಾಚಾರ ಕರ್ತೆ ಹೇ ತೋ ಪಾಪಕ ಘಡ ಭರ್ ಜಾತಾ ಹೇ, ಇಲ್ಲಿ ಈ ಸಮಯದಲ್ಲಿ ಯಾರು ಬಹಳ ಅತ್ಯಾಚಾರ ಮಾಡ್ತಾರೋ ಅವ್ರದ್ದು ಪಾಪದ ಕೊಡ ತುಂಬಿ ಬಿಡ್ತದೆ ಅಂತಾರೆ ಬಾಬಾ. ಪಾಪದ ಕೊಡ ತುಂಬಿತ್ತು ಅಂದರೆ ಏನಾಗ್ಬಿಡ್ತದೆ? ವಿನಾಶ ಆಗ್ಬಿಡ್ತದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಅಬ್ ಏಕ್ ಜನಂ ಪವಿತ್ರ ಬನೋ ತೋ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನ್ ಜಾಯಂಗೆ. ಮಕ್ಕಳೇ ಈ ಒಂದು ಕೊನೆಯ ಜನ್ಮ ನೀವು ಪವಿತ್ರವಾಗಿರಿ, ಈ ಒಂದು ಜನ್ಮ ನೀವು ಪವಿತ್ರವಾಗಿದ್ರೆ ಪವಿತ್ರ ಜಗತ್ತಿಗೇನೆ ನೀವು ಮಾಲೀಕರಾಗ್ತೀರಿ. ಅಬಜು ಶ್ರೀಮತ್ ಪರಚಲೆ, ಅದ್ರ ಶಿವ ತಂದೆ ಶ್ರೀಮತದಂತೆ ನಡಿಬೇಕಲ್ವಾ, ಶ್ರೀಮತದಂತೆ ನಡೆದ್ರೆ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಿ. ಅಕ್ರ ಕಲ್ಪ ಪಹಲೆ ಶ್ರೀಮತ್ ಪರ್ ನಹಿ ಚಲೆ ಹೇತೋ, ಯಾರು ಶ್ರೀಮತದಂತೆ ನಡೆಯುವವರು? ಕಲ್ಪದ ಹಿಂದೆ ಯಾರು ಶ್ರೀಮತದಂತೆ ನಡೆದಿದ್ರೋ ಈಗಲೂ ಅವರೇ ಶ್ರೀಮತದಂತೆ ನಡೀತಾರೆ. ಯಾರು ಕಲ್ಪದ ಹಿಂದೆ ಶ್ರೀಮತದಂತೆ ನಡೆದೇ ಇಲ್ವೋ, ಇಲ್ಲಿ ನಾವು ಏನು ಮಾಡಿದ್ರು ಅವರು ಶ್ರೀಮತದಂತೆ ನಡೆಯೋದಿಲ್ಲ, ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋದಿಲ್ಲ. ಬಾಬಾ ಅಂತಾರೆ, ತುಮ್ ಏಕ ಬಾಪಕ್ಕೆ ಬಚ್ಚೆ, ನೀವೆಲ್ಲ ಒಬ್ಬ ತಂದೆಯ ಮಕ್ಕಳೇ ಆಗಿದ್ದೀರಿ, ನೀವೆಲ್ಲ ಪರಸ್ಪರ ಸೋದರ ಸೋದರಿಯರೇ ಆಗಿದ್ದೀರಿ.
परंतु बाप का बनकर अगर गिरे तो और भी रसातल में जाएंगे। ಭಾವಂತರ ತಂದೆಯ ಮಕ್ಕಳಾಗಿ ಮತ್ತು ವಿಕಾರಗಳಿಗೆ ವಶಾದರೆ ನೀವು ಇನ್ನಷ್ಟು ರಸ ತಳಕ್ಕೆ ಹೋಗ್ತೀರಿ, ನೀವು ಪಾಪಾತ್ಮರಾಗ್ತೀರಿ, ಮಹಾನ್ ಪಾಪಾತ್ಮರಾಗ್ಬಿಡ್ತೀರಿ ಅಂತಾರೆ ಬಾಬಾ. ಇದು ಈಶ್ವರೀಯ ಗೌರ್ಮೆಂಟ್ ಇದು. ಅಗರ್ ಮೇರಿ ಮತ್ ಪರ ಪವಿತ್ರ ನಹಿ ಬನೆ ತೊ ಧರ್ಮ ರಾಜ್ಯ ದ್ವಾರ ಬಹುತ್ ಕಡಿ ಸಜಾ ಖಾನಿ ಪಡೆಗಿ. ಬಾಬಾ ತಿಳಿಸ್ತಾರೆ, ಬಾಬಾ ರೈಟ್ ಹ್ಯಾಂಡ್ ಯಾರು? ಧರ್ಮರಾಜ. ನೀವು ನನ್ನ ಮತದಂತೆ ಪವಿತ್ರವಾಗಿ ಇರುವುದಿಲ್ಲ ಅಂದರೆ ಧರ್ಮರಾಜನ ಮೂಲಕ ನೀವು ಬಹಳ ಕಠಿಣ ಶಿಕ್ಷೆಯನ್ನ ತಿನ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಜನ್ಮ ಜನ್ಮಾಂತರಕ್ಕೆ ಜೋ ಪಾಪ ಕಿಯೇ ಹೇ ಉನ್ ಸಬ್ಗೆ ಸಜಾ ಖಾಕರ್ ಹಿಸಾಬ್ ಕಿತಾಬ್ ಚುಕ್ತು ಕರ್ನ ಪಡೆಗಾ. ಜನ್ಮ ಜನ್ಮಾಂತರ ತಿಳಿದು ತಿಳಿಲಾರದು ಏನೆಲ್ಲ ಪಾಪ ಕರ್ಮ ಮಾಡಿದೆವು ಆ ಎಲ್ಲ ಪಾಪ ಕರ್ಮಗಳ ಶಿಕ್ಷೆಯನ್ನ ತಿಂದು ನಮ್ಮ ಲೆಕ್ಕಾಚಾರ ಚುಕ್ತ ಮಾಡ್ಕೋಬೇಕಾಗ್ತದೆ. ಒಂದ ಯೋಗ ಬಲದಿಂದಲೇ ವಿಕರ್ಮಗಳನ್ನ ಸುಟ್ಟು ಭಸ್ಮ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅನಿವಾರ್ಯವಾಗಿ ಕಠಿಣ ಶಿಕ್ಷೆಯನ್ನ ತಿಂದು ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತದೆ. ಕೆತ್ತನೆ ಢೇರ್ ಬ್ರಹ್ಮಕುಮಾರ್ ಕುಮಾರಿಯ ಇವತ್ತಿನ ಜಗತ್ತಿನಲ್ಲಂತೂ ಸಾಕಷ್ಟು ಜನ ಇದ್ದಾರಲ್ವಾ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು, ಎಲ್ಲರೂ ಪವಿತ್ರವಾಗಿರ್ತಾರೆ, ಭಾರತವನ್ನು ಸ್ವರ್ಗ ಮಾಡ್ತಿದ್ದಾರೆ. ಬಾಬಾ ಅಂತಾರೆ, ತುಮಹೋ ಶಿವಶಕ್ತಿ ಪಾಂಡವ ಸೇನಾ, ತಾವು ಮಕ್ಕಳೇ ಶಿವಶಕ್ತಿ ಪಾಂಡವ ಸೈನ್ಯ ಅಂತಾರೆ ಬಾಬಾ. ನೀವೇ ಗೋಪ ಗೋಪಿಯರು, ಇಸ್ಮೇ ದೋನೋ ಆಜಾತೆ ಹೇ, ಇಲ್ಲಿ ಇಬ್ರು ಬಂದ್ಬಿಡ್ತಾರಂತಾರೆ ಬಾಬಾ. ಭಗವಾನ್ ತುಮಕೋ ಪಡಾತೆ ಹೇ, ಲಕ್ಷ್ಮೀನಾರಾಯಣಕ್ಕೂ ಭಗವತಿ ಭಗವಾನ್ ಖಾತೆ ಹೇನ, ಇಲ್ಲಿ ಭಗವಂತನೇ ನಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿಯನ್ನು ಮಹಿಮೆ ಮಾಡ್ತಾರಲ್ವಾ, ತೊ ಉನೋಕೋ ಜರೂರ್ ಭಗವಾನೇ ಹಿ ವರ್ಸಾದಿಯಾತ. ಹಂಗಾದ್ರೆ ಲಕ್ಷ್ಮೀನಾರಾಯಣರಿಗೆ ಅವಶ್ಯವಾಗಿ ಭಗವಂತನೇ ಆಸ್ತಿ ಕೊಟ್ಟಿರ್ಬೇಕಲ್ವಾ. ಭಗವಾನ್ ಹೇ ಆಕರ ತುಮಕೋ ದೇವತಾ ಬನಾತೆ ಹೇ, ಭಗವಂತನೇ ಬಂದು ನಾವು ಮಕ್ಕಳನ್ನ ದೇವತೆಗಳನ್ನಾಗಿ ಮಾಡಿರೋದು. ಬಾಬಾ ಅಂತಾರೆ, ಸತ್ಯುಗ್ ಮೇ ಯಥಾ ರಾಜ ರಾಣಿ ತಥಾ ಪ್ರಜಾ ರಹತೆ, ಎಲ್ಲರೂ ಇರ್ತಾರೆ ಸತ್ಯುಗದಲ್ಲಿ, ರಾಜ ರಾಣಿ ಪ್ರಜೆಗಳು ದಾಸದಾಸಿಯರು. ಬಾಬಾ ಅಂತಾರೆ, ಸಬ್ ಶ್ರೇಷ್ಠಾಚಾರಿ ಥೇ, ಎಲ್ಲರೂ ಸಹ ಶ್ರೇಷ್ಠಾಚಾರಿಗಳಾಗಿದ್ರು. ಈಗ ಬಾಬಾ ಅಂತಾರೆ, ಅವರು ರಾವಣ ರಾಜ್ಯ ಹೇನ, ಯಾರ್ದ ರಾಜ್ಯ ಈಗ ಇದು? ರಾವಣ ರಾಜ್ಯ. ನೀವು ರಾಮ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಪವಿತ್ರವಾಗಿರಿ, ರಾಮನ ಮತದಂತೆ ನಡೆಯಿರಿ, ನಿರಾಕಾರ ಶಿವರಾಮನ ಮತದಂತೆ ನಡೆಯಿರಿ, ಪವಿತ್ರವಾಗಿರಿ, ಅವಾಗ ನೀವು ರಾಮರಾಜ್ಯಕ್ಕೆ ಹೋಗ್ತೀರಿ ಅಂತಾರೆ ಬಾಬಾ. ರಾವಣನ ಮತದಂತೆ ನಡೆದಿರೋದ್ರಿಂದಲೇ ನಿಮ್ದು ಇಷ್ಟು ದುರ್ಗತಿ ಆಗಿರೋದು. ಗಾಯನ ಇದೆ ಅಲ್ವಾ, ಕಿನ್ಕಿ ದಬಿರಹಿ ಧೂಲ್ಮೇ. ಬಾಬಾ ಅಂತಾರೆ, ಎಷ್ಟು ಸಿರಿವಂತರಿರ್ಬೋದು, ಎಷ್ಟೆಲ್ಲ ಸಂಪತ್ತಿರ್ಬೋದು, ಅದು ಎಲ್ಲವೂ ಮಣ್ಣು ಪಾಲಾಗಿ ಹೋಗ್ತದೆ. ಸೋನಾ ಆದಿ ಜಮೀನ್ ಮೇ ದಿವಾರೋ ಮೇ ಛುಪಾತೆ ಹೇ, ಏನು ಮಾಡ್ತಾರಂತೆ ಇಂದಿನ ಕಾಲದಲ್ಲಿ ಅವ್ರ ಹತ್ರ ಇರುವಂಥ ಚಿನ್ನ ಎಲ್ಲ ಭೂಮಿಯಲ್ಲಿ ಅಥವಾ ಗೋಡೆಗಳಲ್ಲಿ ಏನು ಮಾಡ್ತಾರೆ, ಬಚ್ಚಿಡ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ಅಚಾನಕ್ ಮರೆಂಗೆ ಅಥವಾ ಸಬ್ಕು ಜುಮಾ ಹೇ ರಾಜಾ, ಈಗ ನೀವಿರೋ ತನಕ ಸರಿ, ನೀವು ಅಚಾನಕ್ ದೇಹ ಬಿಟ್ರಿ ಅಂದರೆ ಅದು ಎಲ್ಲ ಚಿನ್ನ ವಜ್ರ ಮುತ್ತು ರತ್ನ ಎಲ್ಲ ಎಲ್ಲಿ ಉಳಿತದೆ? ಬಾಬಾ ಅಂತಾರೆ, ಸಬ್ ಕುಚ್ ಮಹಾಹಿ ರಾಜ, ಈಗ ಅದೇ ಜಮೀನಲ್ಲಿ ಅದೇ ಗೋಡೆಯಲ್ಲೇ ಉಳ್ಕೊಂಡ್ಬಿಡ್ತದಂತಾರೆ ಬಾಬಾ. ವಿನಾಶ ತು ಹೋನೈ ಹೇ, ಇಂದಲ್ಲ ನಾಳೆ, ನಾಳೆ ಅಲ್ಲ ನಾಡ್ದು, ವಿನಾಶ ಅಂತೂ ಆಗೋದು ಗ್ಯಾರಂಟಿ. ಅರ್ಥಕ್ವೇಕ್ ಜಬ್ ಹೋತಿ ಹೇ ತು ಚೋರ್ ಲೋಗ ಬಿ ಬಹುತ ನಿಕಲ್ ಪಡ್ತೆ ಹೇ. ಬಾಬಾ ಅಂತಾರೆ, ಯಾವಾಗ ಭೂಕಂಪ ಆಗ್ತದಲ್ಲ ಅವಾಗ ಬಹಳಷ್ಟು ಜನ ಕಳ್ಳರೆಲ್ಲ ಹೊರಗೆ ಬಂದ್ಬಿಡ್ತಾರಂತಾರೆ ಬಾಬಾ. ಈಗ ಧನಿ ಬಂದಿದ್ದಾರೆ, ತುಮಕೋ ಅಪನಾ ಬನಾಕರ್ ವಿಶ್ವಕ ಮಾಲೀಕ ಬನಾನೆ, ನಮ್ಮನ್ನ ತಮ್ಮವರನ್ನಾಗಿ ಮಾಡಿಕೊಂಡು ನಾವು ಮಕ್ಕಳನ್ನ ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲಿಕ್ಕೆ ಶಿವ ಬಾಬಾ ಬಂದಿದ್ದಾರೆ. ಬಾಬಾ ತಿಳಿಸ್ತಾರೆ, ಆಜಕಲ್ ವಾನಪ್ರಸ್ಥ ಅವಸ್ಥಾ ಮೇ ಬಿ ವಿಕಾರ ಬಿಗರಹನೆ ಸಕ್ತೆ, ಬಿಲ್ಕುಲ್ ಹಿ ತಮ್ಮೋ ಪ್ರಧಾನ ಹೋಗೇ ಹೇ. ಜಗತ್ತಿನಲ್ಲಿ ಎಲ್ಲರೂ ಎಷ್ಟು ವಿಕಾರಿಗಳಾಗಿದ್ದಾರೆ, ಎಷ್ಟು ತಮೋ ಪ್ರಧಾನ ಆಗಿದ್ದಾರೆ ಅಂತಾರೆ ಬಾಬಾ. ವಾನಪ್ರಸ್ಥ ಅವಸ್ಥೆ ಬಂದರೂ ಸಹ ವಿಕಾರವನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ, ತಂದೆಯನ್ನ ಗುರುತಿಸುವುದೇ ಇಲ್ಲ. ತೊ ಬಾಪ ಕಹತೆ ಹೇ ಮೇ ಪವಿತ್ರ ಬನಾನೆ ಆಯಾ ಹೂ, ಮಕ್ಕಳೇ ನಾನು ನಿಮ್ಮನ್ನ ಪವಿತ್ರ ಮಾಡ್ಲಿಕ್ಕೆ ಬಂದಿನಿ. ನೀವು ಮತ್ತೂ ವಿಕಾರದಲ್ಲಿ ಹೋಗ್ತೀರಂದ್ರೆ ಬಹಳ ಕಠಿಣ ಶಿಕ್ಷೆಯನ್ನ ತಿನ್ಬೇಕಾಗ್ತದೆ. ಮೇ ಪವಿತ್ರ ಬನಾಯೇ ಪವಿತ್ರ ದುನಿಯಾ ಸ್ಥಾಪನ್ ಕರ್ನೆ ಆಯೇ ಹೂ, ನಿಮ್ಮನ್ನೆಲ್ಲರನ್ನು ಪವಿತ್ರರನ್ನಾಗಿ ಮಾಡಿ ನಿಮ್ಮನ್ನೇ ಪವಿತ್ರ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಂತಾರೆ ಬಾಬಾ. ನಿಮಗೋಸ್ಕರನೇ ಪವಿತ್ರ ಜಗತ್ತನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಂದೀನಿ, ನಿಮ್ಮನ್ನೇ ಆ ಪವಿತ್ರ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡ್ಲಿಕ್ಕೆ ಪವಿತ್ರ ಮಾಡ್ಲಿಕ್ಕೆ ಬಂದೀನಿ, ನಿಮ್ಮನ್ನೇ ಆ ಇಡೀ ವಿಶ್ವಕ್ಕೆ ನಾನು
ಪವಿತ್ರ ಜಗತ್ತಿಗೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡ್ತೀನಿ ಅಂತಾರೆ. ಬಾಬ ನಾನಾಗೋದೇ ಇಲ್ಲ, ತುಮ್ ಫಿರ್ ಪತಿತುಬನ ವಿಘ್ನ ಡಾಲ್ತೇವು, ನಿಮಗೋಸ್ಕರನೇ ನಾನು ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡಿ ನಿಮ್ಮನ್ನೇ ಪವಿತ್ರ ಮಾಡಿ ನಿಮ್ಮನ್ನೇ ಪವಿತ್ರ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುವಂತಹ ಈ ಕಾರ್ಯದಲ್ಲಿ ನೀವೇ ನನಗೆ ಪತಿತರಾಗಿ ವಿಘ್ನ ಹಾಕ್ತೀರಾ ಅಂತಾರೆ ಬಾಬ. ಸ್ವರ್ಗಕ್ಕೆ ರಚನಾಕರಣೆ ಮೇ ಬಾದಾಡಾಲ್ತೇಹು, ನಾನು ಸ್ವರ್ಗ ಸ್ಥಾಪನೆಯ ಕಾರ್ಯ ಮಾಡ್ತಿದ್ದೀನಿ. ಸ್ವಯಂ ಭಗವಂತ ವರ್ಡ್ ಆಲ್ ಮೈಟಿ ಅಥಾರಿಟಿ. ನಾನು ಸ್ವರ್ಗ ಸ್ಥಾಪನೆ ಮಾಡುವಾಗ, ನಾನು ಸ್ವರ್ಗದ ರಚನೆ ಮಾಡುವಾಗ ನೀವು ನನ್ನ ಕಾರ್ಯದಲ್ಲಿ ಬಾಧಕ ಆಗ್ತೀರಿ, ನನ್ನ ಕಾರ್ಯದಲ್ಲಿ ನೀವು ವಿಘ್ನಗಳನ್ನು ಹಾಕ್ತೀರಾ ಅಂದರೆ ನಿಮಗೆ ಬಹಳ ಕಠಿಣ ಶಿಕ್ಷೆಯನ್ನು ತಿನ್ನಬೇಕಾಗ್ತದ ಅಂತಾರೆ ಪಾಪ. ಮೇ ಆಯಾ ಹೂ ತುಮಕೋ ಸ್ವರ್ಗವಾಸಿ ಬನಾನೆ ಕಿಲಿ, ನೋಡಿದ್ರೆ ನಾನು ಬಂದಿರೋದೇ ನಿಮ್ಮನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡೋದಕ್ಕೋಸ್ಕರ. ಮತ್ತು ವಿಕಾರಗಳನ್ನು ಬಿಡುವುದಿಲ್ಲ ಅಂದರೆ ಧರ್ಮರಾಜ ದ್ವಾರ ಬಹುತು ಮಾರೇ ಜಾಯಂಗೆ, ಧರ್ಮರಾಜನಿಂದ ನೀವು ಬಹಳ ಬಹಳ ಲೆಕ್ಕಗಿಂತ ಏನು ಮಾಡ್ತೀರಿ, ಪೆಟ್ಟು ತಿಂತೀರಿ ಅಂತಾರೆ ಬಾಬ. ಲೆಕ್ಕನೇ ಇಲ್ಲ, ಅಗಣಿತವಾಗಿ ಪೆಟ್ಟು ತಿಂತೀರಿ ಅಂತಾರೆ ಬಾಬ. ಬಹಳ ಪೆಟ್ಟು ತಿಂತೀರಿ, ಅವಾಗ ಏನು ಪಶ್ಚಾತ್ತಾಪ ಪಟ್ಟರು, ಏನು ಅಯ್ಯೋ ಅಯ್ಯೋ ಅಂದರು, ಏನು ಪ್ರಯೋಜನ ಅಂತಾರೆ ಬಾಬ. ಅತ್ಯಂತ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತೀರಿ. ಇಂದ್ರ ಸಭಾ ಹೇ ಕಹಾನಿ ಹೇನಾ, ಮಹಾ ಜ್ಞಾನ ಪರಿಯಾತಿ ಕಿಸು ಪತೀತ್ ಕೋಲೆ ಆಯಿ ತೋನ್ಕ ವೈಬ್ರೇಷನ್ ಆತಾತ ಹೇಳ್ತಾರೆ. ಇದು ಇಂದ್ರ ಸಭೆ, ಅಲ್ಲಿ ಆ ಇಂದ್ರ ಸಭೆಯಲ್ಲಿ ಎಲ್ಲ ಜ್ಞಾನ ಪರಿಗಳಿದ್ರು, ಯಾರಾದರೂ ಪತಿತರನ್ನ ಕರ್ಕೊಂಡು ಬಂದ್ಬಿಟ್ರೆ ಸಾಕು ಅವ್ರದ್ದು ವೈಬ್ರೇಷನ್ ಗೊತ್ತಾಗ್ಬಿಡ್ತಿತ್ತು. ಜಹಾ ಸಭಾ ಮೇ ಕಿಸಿ ಪತಿತ್ ಕೋ ನಹಿ ಬಿಠಾಯ ಜಾತ ಹೇ, ಈ ಇಂದ್ರ ಸಭೆಯಲ್ಲಿ ಯಾವ ಪತಿತರನ್ನೂ ಸಹ ಕುಳಿರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬ. ಪವಿತ್ರತಾಕಿ ಪ್ರತಿಜ್ಞಾ ಕರ್ನೆ ಬಿಗರ್ ಬಿಠಾಯ ನಹಿ ಜಾತ ಹೇ, ಪವಿತ್ರತೆಯ ಪ್ರಜ್ಞೆ ಆ ಪ್ರತಿಜ್ಞೆನ ಮಾಡಲೇಬೇಕಂತಾರೆ ಬಾಬ. ಭಗವಂತನ ಮಿಲನ ಮಾಡ್ತಿದ್ದೀವಿ ಅಂದರೆ ನಾವು ಪವಿತ್ರವಾಗಿ ಇರಲೇಬೇಕು. ಭಗವಂತನ ಸಮ್ಮುಖದಲ್ಲಿ ಬರ್ತೀವಿ ಅಂದರೆ ಭಗವಂತನ ಮಿಲನ ಅಂದ್ರೆ ಇದು ಇಂದ್ರ ಸಭೆ. ಇಲ್ಲಿ ಪರಮಾತ್ಮನ ಮಿಲನ ಮಾಡಲಿಕ್ಕೆ ಬರ್ತೀವಂದ್ರೆ ಆ ಪವಿತ್ರತೆ ನಮ್ಮಲ್ಲಿ ಬೇಕೇ ಬೇಕಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರತೆಯ ಪ್ರತಿಜ್ಞೆಯನ್ನ ಮಾಡದೆ ಇಲ್ಲಿ ಯಾರಾದರೂ ಕರ್ಕೊಂಡು ಬಂದರೆ, ಅಪವಿತ್ರರನ್ನ ಕರೆದುಕೊಂಡು ಬಂದರೆ, ಯಾರು ಕರೆದುಕೊಂಡು ಬಂದಿರ್ತಾರೋ ಅವ್ರ ಮೇಲೇನೂ ದೋಷ ಬರ್ತದೆ ಅಂತಾರೆ ಬಾಬಾ. ಬಾಪ ತೋ ಜಾನ್ತೆ ಹೇ ಫಿರ್ ಬಿ ಲೇ ಆತೆ ಹೇ, ಬಾಬನಿಗಂತೂ ಎಲ್ಲ ಗೊತ್ತಿದೆ ಮತ್ತು ಕರ್ಕೊಂಡು ಬರ್ತಾರಂತಾರೆ ಬಾಬಾ. ತೋ ಶಿಕ್ಷಾ ದಿ ಜಾತಿ ಹೇ, ಅವರಿಗೆಲ್ಲ ತಿಳುವಳಿಕೆ ಕೊಡ್ಲಾಗ್ತದೆ. ಶಿವ ಬಾಬಾಕೋ ಯಾದ ಕರ್ಣಿಸಿ ಆತ್ಮ ಶುದ್ಧ ಹೋ ಜಾತಿ ಹೇ, ಬರೀ ಸ್ಥೂಲವಾದ ನೀರಿನಲ್ಲಿ ಮುಳುಗಿದ್ರೆ ಆತ್ಮ ಶುದ್ಧ ಆಗೋದಿಲ್ಲ. ಶುಭಾಬರವರನ್ನ ನೆನಪು ಮಾಡಿ 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 ಶುಭಾವ ನೆನಪಿನಿಂದಲೇ ಆತ್ಮ ಶುದ್ಧ ಆಗ್ತದೆ, ವಾಯುಮಂಡಲದಲ್ಲಿ ಸೈಲೆನ್ಸ್ ಆಗ್ಬಿಡ್ತದಂತಾರೆ ಬಾಬಾ. ತೋ ಬಾಪ ಹಿ ಬೈಟ್ ಪರಿಚಯ ದೇತೆ ಹೇ ಕಿ ಮೇ ತುಮಾರ ಬಾಪ ಹೂ, ಸ್ವಯಂ ಶಿವ ತಂದೆನೆ ಪರಂಧಾಮ ಬಿಟ್ಟು ಈ ಸಾಕಾರಿಗೆ ಜಗತ್ತಿಗೆ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ರೆ ಮಕ್ಕಳೇ ನಾನು ನಿಮ್ಮ ತಂದೆ ಆಗಿದ್ದೀನಿ. 5000 ವರ್ಷದ ಹಿಂದಿನಂತೆ ಪುನಃ ನಿಮ್ಮನ್ನು ನಾನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ. ತೋ ಬೇಹದಕ್ಕೆ ಬಾಪಸೆ ಬೇಹದ್ ಸುಖಕ ವರ್ಸಲೇನಾ ಹೇನಾ, ಈ ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಸುಖದ ಆಸ್ತಿಯನ್ನು ಪಡ್ಕೊಳ್ಬೋದು. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ ಪಿತ ಬಾಪ ದಾದಾಕ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪಕ್ಕೆ ರೂಹಾನಿ ಬಚ್ಚೋಂಕು ನಮಸ್ತೆ. ಅಮ್ಮ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ ದಾದಾಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಮಾತು, ಯೋಗ ಬಲದ್ವಾರ ವಿಕರ್ಮೋಂಕೆ ಸಬ್ ಹಿಸಾಬ್ ಕಿತಾಬ್ ಚುಕ್ತೂಕರ್, ಆತ್ಮಕ್ಕೋ ಶುದ್ಧ ಅವ್ರ ವಾಯುಮಂಡಲಕ್ಕೋ ಶಾಂತ ಬನಾನಾ ಹೇ. ಬಾಬಾ ಅಂತಾರೆ, ಯೋಗ ಬಲದಿಂದ ನಿಮ್ದು ಎಲ್ಲ ಜನ್ಮ ಜನ್ಮಾಂತರದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ನೀವು ಆತ್ಮಶುದ್ಧ ಆಗಬೇಕು ಮತ್ತು ವಾತಾವರಣವನ್ನು ಶಾಂತ ಮಾಡಬೇಕು ಅಂತಾರೆ ಬಾಬಾ. ಎರಡನೇ ಮಾತಂದ್ರೆ ಬಾಬಾ, ಬಾಪಕಿ ಶ್ರೀಮತ ಪರ ಸಂಪೂರ್ಣ ಪಾವನ ಬನ್ನಣಿಕೆ ಪ್ರತಿಜ್ಞಾ ಕರ್ಣಿ ಹೇ, ತಂದೆಯ ಶ್ರೀಮತದಂತೆ ಸಂಪೂರ್ಣವಾಗಿ ಪಾವನ ಆಗಿರುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು. ವಿಕಾರೇ ವಶ ಹೋಕರ್ ಸ್ವರ್ಗಕ್ಕೆ ರಚನಾಮೇ ವಿಘ್ನ ರೂಪ ನೈ ಬನ್ನ ಹೇ, ಪಂಚ ವಿಕಾರಗಳಿಗೆ ವಶ ಆಗಿ ಸ್ವರ್ಗದ ರಚನೆಯ ಪರಮಾತ್ಮನ ಕಾರ್ಯದಲ್ಲಿ ಎಂದೆಂದಿಗೂ ವಿಘ್ನ ರೂಪ ಆಗಬಾರದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬರವರು ವಿಸ್ತಾರವಾಗಿ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ಪ್ರತಿಜ್ಞೆಯನ್ನು
ಮಾಡಲೇಬೇಕು, ಪವಿತ್ರರು ಆಗಲೇಬೇಕು, ಇಲ್ಲಾಂದರೆ ಸ್ವರ್ಗದಲ್ಲಿ ಎಂಟ್ರಿನೇ ಇಲ್ಲ ಅಂತಾರೆ. ಬಾಬನ ಮಿಲನನೇ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬಾಬನ ಸಮ್ಮುಖದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ಕಾರಣಕ್ಕೂ ವಿಕಾರಗಳಿಗೆ ವಶ ಆಗಿ ನನ್ನ ಸ್ವರ್ಗದ ರಚನೆಯ ಕಾರ್ಯದಲ್ಲಿ ನೀವು ವಿಘ್ನ ರೂಪ ಆಗಬಾರದು ಅಂತ ಹೇಳ್ತಾರೆ ಬಾಬಾ. ಈ ಒಂದು ಕೊನೆ ಜನ್ಮ ನೀವು ನನಗೆ ಪವಿತ್ರತೆಯ ಸಹಯೋಗವನ್ನು ಕೊಡಲೇಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬನ ಶ್ರೀಮತದಂತೆ ಪವಿತ್ರವಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬರವರು ಇವತ್ತು ವರದಾನ ಕೊಡ್ತಿದ್ದಾರೆ, ಮನ ಬುದ್ಧಿಕಿ ಸ್ವಚ್ಛತಾ ದ್ವಾರ ಯಥಾರ್ಥ ನಿರ್ಣಯ ಕರ್ಣೆ ವಾಲೆ ಸಫಲತಾ ಸಂಪನ್ನ ಭವ. ಮನಸ್ಸು ಬುದ್ಧಿಯ ಸ್ವಚ್ಛತೆಯಿಂದ ಯಥಾರ್ಥ ನಿರ್ಣಯವನ್ನು ಮಾಡುವಂತಹ ಸಫಲತೆಯಿಂದ ಸಂಪನ್ನ ಆಗಿರಿ. ಮನಸ್ಸು ಬುದ್ಧಿ ಸ್ವಚ್ಛ ಇರಬೇಕು. ಮನಸ್ಸು ಬುದ್ಧಿ ಸ್ವಚ್ಛ ಇದ್ದಾಗ ನಾವು ತೆಗೆದುಕೊಳ್ಳುವ ನಿರ್ಣಯ ಯಥಾರ್ಥವಾದ ನಿರ್ಣಯ ಆಗಿರುತ್ತದೆ. ಆ ಯಥಾರ್ಥ ನಿರ್ಣಯದಿಂದಲೇ ನಾವು ಸಫಲತೆಯಿಂದ ಸಂಪನ್ನರಾಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಕಿಸಿ ಭೀ ಕಾರ್ಯಮೇ ಸಫಲತಾ ತಬ್ ಪ್ರಾಪ್ತ ಹೋತಿ ಹೇ ಜಬ್ ಸಮಯ ಪರ್ ಬುದ್ಧಿ ಯಥಾರ್ಥ ನಿರ್ಣಯ ದೇತಿ ಹೇ. ಯಾವಾಗ ಸಮಯಕ್ಕೆ ತಕ್ಕಂತೆ ಬುದ್ಧಿ ಯಥಾರ್ಥವಾಗಿ ನಿರ್ಣಯ ಕೊಡ್ತದೋ ಅವಂತರ ಅವಾಗ ಆ ಕಾರ್ಯದಲ್ಲಿ ಸಫಲತೆ ಸಿಗ್ತದೆ. ಲೇಕಿನ್ ನಿರ್ಣಯ ಶಕ್ತಿ ಕಾಮ ತಬ್ ಕರ್ತಿ ಹೇ ಜಬ್ ಮನ ಬುದ್ಧಿ ಸ್ವಚ್ಛವು. ಅರೆ ನಿರ್ಣಯ ಶಕ್ತಿ ಯಾವಾಗ ಕೆಲಸ ಮಾಡ್ತದೆ? ನಮ್ಮ ಮನಸ್ಸು ಬುದ್ಧಿ ಎರಡು ಸ್ವಚ್ಛ ಇರಬೇಕು, ಆವಾಗ ನಿರ್ಣಯ ಬುದ್ಧಿ ಕೆಲಸ ಮಾಡ್ತದೆ ಅಂತಾರೆ. ಒಳಗಡೆ ಯಾವ ಕೊಳಕು ಇರಬಾರದು. ಅದಕ್ಕೆ ಬಾಬಾ ಅಗ್ನಿ ದ್ವಾರ ಕಿಚಡೇಕೋ ಖತಮ್ ಕರ್ ಬುದ್ಧಿಕೋ ಸ್ವಚ್ಛವನಾವು ಹೇಳ್ತಾರಂತೆ ಬಾಬಾ. ಈ ಬೆಂಕಿಯ ಮೂಲಕ ಈ ಅಗ್ನಿಯ ಮೂಲಕ ಎಲ್ಲ ಕೊಳಕನ್ನು ಸುಟ್ಟು ಭಸ್ಮ ಮಾಡಿ ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡುವಂತ. ಕಿಸಿ ಬೀ ಪ್ರಕಾರಕ್ಕೆ ಕಮ್ಜೋರಿ ಯಾ ಗಂದಗಿಯೇ ಯಾವುದೇ ಪ್ರಕಾರದ ಕುಂದುಕೊರತೆ ಅಂದರೆ ಅದು ಕೊಳಕುತನ ಅಂತಾರೆ ಬಾಬಾ. ಸ್ವಲ್ಪ ಏನಾದರೂ ವ್ಯರ್ಥ ಸಂಕಲ್ಪ ನಡೀತದಂದ್ರೆ ಅದು ಕಿಚಡ ಅಂತಾರೆ ಬಾಬಾ. ಈಗ ಈ ವ್ಯರ್ಥದ ಕಿಚಡವನ್ನು ಕೊಳಕನ್ನು ಸಮಾಪ್ತಿ ಮಾಡಿ ಬೇಫಿಕರ ಹೆಂಗೆ, ಅವಾಗ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಿ. ಅವ್ರ ಸ್ವಚ್ಛ ಬುದ್ಧಿ ಹೋನೇಸೆ ಹರ್ ಕಾರ್ಯಮೇ ಸಫಲತಾ ಪ್ರಾಪ್ತ ಹೋಗಿ. ನೀವೆಷ್ಟು ಸ್ವಚ್ಛ ಬುದ್ಧಿಯವರಾಗಿರ್ತೀರಿ ಅಷ್ಟು ಪ್ರತಿಯೊಂದು ಕಾರ್ಯದಲ್ಲೂ ಏನಾಗ್ಬಿಡ್ತದೆ, ಸಫಲತೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಅಂತಾರೆ ಸ್ವಚ್ಛ ಬುದ್ಧಿಯವರಾಗಿರಬೇಕು. ಸ್ವಚ್ಛ ಬುದ್ಧಿಯಿಂದಲೇ ನಾವು ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆಯನ್ನು ಪಡ್ಕೊಳ್ಬೇಕು. ಇವತ್ತಿನ ಸ್ಲೋಗನ್ ಇದೆ, ಸದಾ ಶ್ರೇಷ್ಠ ಅವ್ರ ಶುದ್ಧ ಸಂಕಲ್ಪ ಇಮರ್ಜ್ ರಹೇ ತೋ ವ್ಯರ್ಥ ಸ್ವತಃ ಮರ್ಜ್ ಹೋ ಜಾಯಂಗೆ. ಬಾಬಾ ತಿಳಿಸ್ತಿದ್ರೆ ಸದಾ ಶ್ರೇಷ್ಠ ಸಂಕಲ್ಪಗಳೇ ನಡೀತಿರ್ಬೇಕು, ಸದಾ ಶುದ್ಧ ಸಂಕಲ್ಪಗಳೇ ಇಮರ್ಜ್ ಆಗ್ತಿರ್ಬೇಕು. ಆವಾಗ ವ್ಯರ್ಥ ತಾನಾಗಿ ಏನಾಗ್ಬಿಡ್ತದೆ, ಮರ್ಜ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಅಂತಾರೆ ಜಬ್ಬೆಯ ಕಿಚಡ ಸಮಾಪ್ತವು, 63 ಜನ್ಮದ ಕಿಚಡ, 63 ಜನ್ಮದ ಕೊಳಕು ಇದೆಲ್ಲ ಸಮಾಪ್ತಿ ಆಗಬೇಕಲ್ವಾ, ಅವಾಗ ನಮ್ಮ ಬುದ್ಧಿ ಸ್ವಚ್ಛ ಆಗ್ತದೆ. ಮತ್ತು ಸ್ವಚ್ಛ ಬುದ್ಧಿಯಿಂದ ಏನು ಎಲ್ಲ ಕಾರ್ಯ ಮಾಡ್ತೀವಿ ಎಲ್ಲನೂ ಸಫಲತೆಯಿಂದ ಸಂಪನ್ನ ಅಂತ ಹೇಳ್ತಾರೆ ಬಾಬಾ. ಅಷ್ಟು ನಮಗೆ ಸಫಲತೆ ಪ್ರಾಪ್ತಿ ಆಗ್ತದೆ. ಸಫಲತೆ ನಮ್ಮ ಜನ್ಮ ಸಿದ್ಧ ಅಧಿಕಾರ. ಅಷ್ಟು ಸಫಲತೆ ಪಡ್ಕೋಬೇಕಾದ್ರೆ ನಾವು ಬೇಫಿಕರ ಬಾದಶಾ ಆಗಿರ್ತೀವಿ. ಸಿಂಪಲ್, ನಮ್ಮ ಬುದ್ಧಿಯನ್ನು ಏನು ಮಾಡಬೇಕು, ಸ್ವಚ್ಛ ಇಟ್ಕೋಬೇಕು. ಇರುವ ಕಸವನ್ನೆಲ್ಲ ಏನು ಮಾಡಬೇಕು, ಬುದ್ಧಿಯಲ್ಲಿರುವಂಥ ಕೊಳಕನ್ನು ಕಸವನ್ನು ಸಮಾಪ್ತಿ ಮಾಡಬೇಕು. ಇವತ್ತಿನ ಸ್ಲೋಗನ್ ಇದೆ, ಸದಾ ಶ್ರೇಷ್ಠ ಅವ್ರ ಶುದ್ಧ ಸಂಕಲ್ಪ ಇಮರ್ಜ ರಹೇ ತೋ ವ್ಯರ್ಥ ಸ್ವತಃ ಮರ್ಜಿ ಹೋ ಜಾಯಂಗೆ. ಸದಾ ಶ್ರೇಷ್ಠ ಸಂಕಲ್ಪಗಳೇ ಇಮರ್ಜ್ ಆಗಿರಬೇಕು, ಸದಾ ಶುದ್ಧ ಸಂಕಲ್ಪಗಳೇ ಇಮರ್ಜ್ ಆಗಿರಬೇಕು ಅಂತಾರೆ ಬಾಬಾ. ಯಾವಾಗ ಸದಾ ಶ್ರೇಷ್ಠ ಸಂಕಲ್ಪಗಳೇ ಶುದ್ಧ ಸಂಕಲ್ಪಗಳೇ ಇಮರ್ಜ್ ಆಗ್ತದೋ ಅವಾಗ ವ್ಯರ್ಥ ತಾನಾಗಿಯೇ ಮರ್ಜ್ ಆಗ್ಬಿಡುತ್ತದೆ, ವ್ಯರ್ಥ ತಾನಾಗಿಯೇ ಹೋಗ್ಬಿಡುತ್ತದೆ ಅಂತಾರೆ ಬಾಬಾ. ಅದಕ್ಕೆ ಸದಾ ನಮ್ಮ ಕೆಲಸ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡೋದು, ಶುದ್ಧ ಸಂಕಲ್ಪಗಳನ್ನೇ ಮಾಡೋದು ನಮ್ಮ ಕೆಲಸ ಅಂತ ಹೇಳ್ತಾರೆ ಬಾಬಾ. ಅವಾಗ ಎಲ್ಲನೂ ವ್ಯರ್ಥ, ನಿಮ್ಮದು ಮರ್ಜಿ ಆಗ್ಬಿಡ್ತದೆ. ಇವತ್ತಿನ ಸಮಾನ ಇದೆ, ನಾನು ಆತ್ಮ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮಗ್ನನಾಗಿರುವವನಾಗಿದ್ದೇನೆ. ನನ್ನಾತ್ಮ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮಗ್ನನಾಗಿದ್ದೇನೆ. ಒಳ್ಳೆಯದು. ಇವತ್ತಿನ ಮಹಾವಾಕ್ಯದಲ್ಲಿ ಮಾತೇಶ್ವರಿಜಿಯವರದು ಮಧುರ ಮಹಾವಾಕ್ಯ ಇದೆ.
ಈ ಒಂದು ಮಹಾವಾಕ್ಯದಲ್ಲಿ ಮಾತೇಶ್ವರಿಯರು ವಿಶೇಷ ತಿಳಿಸ್ತಿದ್ದಾರೆ. ಇಸ್ ಕಲಿಯುಗಿ ಸಂಸಾರ ಕೋ ಅಸಾರ ಸಂಸಾರ ಕ್ಯೂ ಕಹತೆ ಹೇ ಕ್ಯೋಂಕಿ ಇಸ್ ದುನಿಯಾ ಮೇ ಕೋಯಿ ಸಾರ ನಹೀ ಹೈ ಮನ ಕೋಯಿ ಬಿ ವಸ್ತು ಮೇ ವ ತಾಕತ್ ಅಥವಾ ಸುಖ ಶಾಂತಿ ಪವಿತ್ರತಾ ನಹೀ ಹೈ. ಈ ಕಲಿಯುಗಿ ಜಗತ್ತನ್ನು ಈ ಕಲಿಯುಗಿ ಸಂಸಾರವನ್ನು ಅಸಾರ ಸಂಸಾರ ನಿಸ್ಸಾರ ಸಂಸಾರ ಸಾರರಹಿತ ಸಂಸಾರ ಅಂತ ಯಾಕೆ ಹೇಳಲಾಗ್ತದೆ ಅಂದರೆ ಈ ಜಗತ್ತಿನ ಯಾವ ವಸ್ತುವಿನಲ್ಲಿಯೂ ಸಾರವೇ ಇಲ್ಲ ಅಂದರೆ ಯಾವ ವಸ್ತುವಿನಲ್ಲಿಯೂ ಆ ತಾಕತ್ತೇ ಇಲ್ಲ ಅಂತಾರೆ ಬಾಬ. ಯಾವ ತಾಕತ್ತು? ಸುಖನೂ ಇಲ್ಲ, ಶಾಂತಿನೂ ಇಲ್ಲ, ಪವಿತ್ರತೆನೂ ಇಲ್ಲ. ಈ ಸೃಷ್ಟಿ ಪರ ಕೋಯಿ ಸಮಯ ಸುಖ ಶಾಂತಿ ಪವಿತ್ರತಾ ಥೀ ಅಭಿವ ನಹಿ ಹೇ ಬಾಬ ಅಂತಾರೆ. ಒಂದಲ್ಲ ಒಂದು ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಸುಖ ಇತ್ತು, ಶಾಂತಿ ಇತ್ತು, ಪವಿತ್ರತೆ ಇತ್ತು, ಅದು ಈಗ ಇಲ್ಲ. ಯಾಕೆ ಈಗ ಇಲ್ಲ ಸುಖ ಶಾಂತಿ ಪವಿತ್ರತೆ? ಪವಿತ್ರತೆನೇ ಸುಖ ಶಾಂತಿಗೆ ಜನನಿ. ಈಗ ಸುಖ ಶಾಂತಿ ಇಲ್ಲ ಅಂದರೆ ಪವಿತ್ರತೆ ಇಲ್ಲ, ಪವಿತ್ರತೆ ಇಲ್ಲ ಅಂದರೆ ಪ್ರತಿಯೊಬ್ಬರಲ್ಲಿಯೂ ಐದೈದು ಭೂತಗಳ ಪ್ರವೇಶತೆಯಾಗಿದೆ ಅಂತಾರೆ ಬಾಬಾ. ಇಸ್ಲೇ ಇಸ್ ಸೃಷ್ಟಿ ಕೋ ಭಯ ಕಾ ಸಾಗರ ಅಥವಾ ಕರ್ಮ ಬಂಧನ ಕಾ ಸಾಗರ ಕಾತೆ. ಅದಕ್ಕೆ ಈ ಸೃಷ್ಟಿಯನ್ನು ಭಯದ ಸಾಗರ, ಕರ್ಮ ಬಂಧನದ ಸಾಗರ ಅಂತ ಹೇಳ್ತಾರೆ. ಇಸ್ಮೆ ಹರೇಕ ದುಃಖಿ ಹೋ ಪರಮಾತ್ಮ ಕೋ ಪುಕಾರ ಹೇ ಹೇ. ಈ ನಿಸ್ತಾರ ಜಗತ್ತಿನಲ್ಲಿ, ಈ ಭಯ ಸಾಗರದಲ್ಲಿ ಪ್ರತಿಯೊಬ್ಬರು ಬಹಳ ಬಹಳ ದುಃಖಿಗಳಾಗಿ ಆ ಪರಮಾತ್ಮ ತಂದೆಗೆ ಮೊರೆ ಇಡ್ತಿದ್ದಾರೆ. ಪರಮಾತ್ಮ ಹಮಕೋ ಭವ ಸಾಗರ ಸೇ ಪಾರ ಕರು. ಹೇ ಪರಮಾತ್ಮ, ಹೇ ಭಗವಂತ, ನಮ್ಮನ್ನು ಈ ಭವ ಸಾಗರದಿಂದ ಪಾರು ಮಾಡು. ಇಸ್ಸೇ ಸಿದ್ಧ ಹೇ ಕಿ ಜರೂರ್ ಕೋಯಿ ಅಭಯ ಅರ್ಥಾತ್ ನಿರ್ಭಯತಾಕಾ ಭೀ ಸಂಸಾರ ಹೇ. ಇದು ಭಯದ ಸಂಸಾರ ಅಂತಂದರೆ, ಇದು ಕರ್ಮ ಬಂಧನದ ಸಂಸಾರ ಅಂದರೆ, ಒಂದಲ್ಲ ಒಂದು ಕಡೆ ಅಭಯ ಸಂಸಾರನೂ ಇದೆ, ನಿರ್ಭಯತೆಯ ಸಂಸಾರನೂ ಇದೆ. ಅಂದರೆ ಅಂಥ ಅಭಯ ಸಂಸಾರಕ್ಕೆ, ನಿರ್ಭಯತೆಯ ಸಂಸಾರಕ್ಕೆ ಹೋಗಬೇಕಾದರೆ ಈ ಸಂಸಾರ ಕೋ ಬಾಬಾ ಅಂತಾರೆ. ಇದು ಪಾಪಕ ಸಾಗರ ಹೇ ಬಾಬಾ, ಇದೇನು ಪಾಪದ ಸಾಗರ ಇದೆ ಅಲ್ವಾ, ಇದನ್ನು ಬಿಟ್ಟು ಬಿಡಬೇಕು ಅಂತಾರೆ ಬಾಬಾ. ಜಿಸ್ಸೇ ಪಾರ ಕರ್ ಪುಣ್ಯ ಆತ್ಮಾವಲಿ ದುನಿಯಾ ಮೇ ಚಲನಾ ಹೇ. ಈ ಅಸಾರ ಸಂಸಾರವನ್ನು, ಈ ಭಯದ ಸಂಸಾರವನ್ನು, ಕರ್ಮ ಬಂಧನದ ಈ ಭವ ಸಾಗರವನ್ನು ಪಾರು ಮಾಡಿ ನಾವು ಪುಣ್ಯಾತ್ಮರು ಬಾಬಾ ಅಂತಾರೆ. ಪುಣ್ಯ ಆತ್ಮವಲಿ ದುನಿಯಾ, ಪುಣ್ಯಾತ್ಮರು ಇರುವಂಥ ಜಗತ್ತಿಗೆ, ಸ್ವರ್ಗಕ್ಕೆ ಹೋಗಬೇಕಂತ ಬಯಸ್ತೀವಿ ಬಾಬಾ ಅಂತಾರೆ. ಜಗತ್ತು ಎರಡು, ಏಕ ಸತ್ಯುಗಿ ಸಾರವಾಲಿ ದುನಿಯಾ, ದೂಸರಿ ಹೇ ಕಲಿಯುಗಿ ಅಸಾರಕಿ ದುನಿಯಾ. ಒಂದು ಸತ್ಯುಗಿ ಸಾರ ತುಂಬಿರುವಂತಹ ಜಗತ್ತು, ಇದು ಈ ಕಲಿಯುಗಿ ಅಸಾರ ನಿಸ್ಸಾರ ಜಗತ್ತು ಬಾಬಾ ಅಂತಾರೆ. ದೋನೋ ದುನಿಯಾಯೇ ಈಸು ಸೃಷ್ಟಿ ಪರ ಹೋತಿ ಹೇ, ಎರಡೂ ಜಗತ್ತುಗಳು ಇದೇ ಸೃಷ್ಟಿಯಲ್ಲಿರ್ತದೆ ಅಂತಾರೆ ಬಾಬಾ. ತ ಮನುಷ್ಯ ಕಹತೆ ಹೇ ಹೇ ಪ್ರಭು ಹಮೇ ಇಸ್ ಭವ ಸಾಗರ ಸೇ ಉಸ್ ಪಾರ ಲೇ ಚಲೋ. ಹೇ ಪ್ರಭು, ಹೇ ಭಗವಂತ, ನಮ್ಮನ್ನು ಈ ಭವ ಸಾಗರದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗು. ಯಾವ ದಡಕ್ಕೆ? ಅದರ ಅರ್ಥ ಏನು? ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಉಸ್ ಪಾರ್ ಕಾ ಮತ್ಲಬ ಹೇ ಜನ್ಮ ಮರಣಕ್ಕೆ ಚಕ್ರ ಮೇ ನ ಆನ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಹುಟ್ಟು ಸಾವಿನ ಚಕ್ರದಲ್ಲಿ ಬರಬಾರ್ದು, ಅರ್ಥಾತ್ ನಾವು ಮುಕ್ತರಾಗಿ ಬಿಡಬೇಕು ಬಾಬಾ ಅಂತಾರೆ. ಅಬ ಯಥೋ ಹುವ ಮನುಷ್ಯಂಕ ಕಹನ ಪರಂತು ಪರಮಾತ್ಮ ಕೇತೆ ಹೇ. ಇದೆಲ್ಲ ಮನುಷ್ಯರು ಹೇಳೋದಾಯ್ತು ಅಂತಾರೆ ಬಾಬಾ. ಪರಮಾತ್ಮ ಏನು ಹೇಳ್ತಾರೆ? ಬಚ್ಚು ಸಚ್ ಮುಚ್ ಜಹಾ ಸುಖ ಶಾಂತಿ ಹೇ ದುಃಖ ಶಾಂತಿ ದೂರ ಹೇ. ಮಕ್ಕಳೇ, ಎಲ್ಲಿ ನಿಜವಾಗ್ಲೂ ಸುಖ ಶಾಂತಿ ಇದೆಯೋ ಅಲ್ಲಿ ದುಃಖ ಅಶಾಂತಿ ದೂರ ಇದೆ ಅಂತಾರೆ ಬಾಬಾ. ಅಂತ ದುಃಖ ಅಶಾಂತಿ ಇಲ್ಲದೇ ಇರುವಂಥ ಜಗತ್ತಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಜಬ್ ತುಮ ಸುಖ ಚಾಹತೆ ಹೋ ತೋ ಜರೂರ್ ಇಸ್ ಜೀವನ ಮೇ ಹೋನಾ ಚಾಹಿ. ನಿಮಗೆ ಸುಖ ಬೇಕಂದ್ರೆ ಅವಶ್ಯವಾಗಿ ನೀವು ಇದೇ ಜೀವನದಲ್ಲಿ ಇರಬೇಕು. ಅಬ ಓ ತೋ ಸತ್ಯುಗಿ ವೈಕುಂಠಕ್ಕೆ ದೇವತಾ ಉಂಕಿ ದುನಿಯಾತಿ. ಅದು ಸತ್ಯುಗಿ ವೈಕುಂಠ, ಅದು ದೇವತೆಗಳ ಜಗತ್ತಾಗಿತ್ತು. ಅಲ್ಲಿ ಸರ್ವದಾ ಸುಖಿ ಜೀವನನೇ ಇತ್ತು. ಅದಕ್ಕೆ ಆ ದೇವತೆಗಳಿಗೂ ಅಮರರು ಅಂತ ಹೇಳ್ತಾರೆ ಬಾಬಾ ಅಂತಾರೆ. ಅಬ ಅಮರ್ ಕಾಬಿ ಕೋಯಿ ಅರ್ಥ ನೈ ಹೇ. ಈಗಿನ ಕಾಲದಲ್ಲಿ ಅಮರ ಅನ್ನುವಂಥ ಶಬ್ದಕ್ಕೂ ಅರ್ಥನೇ ಇಲ್ಲ. ಐಸೆ ತೋ ನೈ ದೇವತಾಂಕಿ ಆಯು ಎತ್ತನೀ ಬಡೀತಿ ಜೋ ಕಬಿ ಮರ್ತೇ ನೈ. ಈ ರೀತಿ ಅಲ್ಲ ಅಂತಾರೆ ಬಾಬಾ. ದೇವತೆಗಳ ಆಯಸ್ಸು ಎಷ್ಟು ದೀರ್ಘಾಯುಷ್ಯ ಇತ್ತಂದರೆ ಅವ್ರು ಎಂದಿಗೂ ಸಾಯುವುದೇ ಇಲ್ಲ ಅಂತ ಅರ್ಥ ಅಲ್ಲ.
अब यह काना उनका रॉन्ग है रीति हेदवरदेन तपाबिटे अंत हेतर बाबा क्योंकि ऐसे है नहीं आ रीति इवे अंत हेतर बाबा उनकी आयु कोई सत्युग त्रेता तक नहीं चलते है देवते आयस्सु ಒಮ್ಮೆಲೆ ಸತ್ಯುಗ ತ್ರೇತಾಯುಗ ಎಲ್ಲ ಒಂದೇ ಜನ್ಮದಲ್ಲಿ ಮುಗಿಸ್ತಾರ ಅಷ್ಟು ದೀರ್ಘಾಯುಷ್ಯಗಳಾಗಿರ್ತಾರ ಇಲ್ವೇ ಇಲ್ಲ ದೇವಿ ದೇವತಾ ಉಂಕೆ ಜನ್ಮ ಸತ್ಯುಗ ತ್ರೇತಾ ಮೇ ಬಹುತ್ ಹುಯೆ ಹೇ ಬಾಬಾ ಹೇಳ್ತಾರೆ ಈಗ ದೇವಿ ದೇವತೆಗಳ ಜನ್ಮ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಬಹಳ ಆಗಿದೆ ಅಂತಾರೆ ಬಾಬಾ ಬರೀ ಒಂದೇ ಜನ್ಮ ಅಲ್ಲ ಸತ್ಯುಗ ತ್ರೇತಾಯುಗದಲ್ಲಿ 21 ಜನ್ಮ ದೇವತೆಗಳೆಲ್ಲ ಪುನರ್ಜನ್ಮ ಪಡ್ಕೊಂಡಿದ್ದಾರೆ ಒಳ್ಳೆ ರಾಜ್ಯವನ್ನು ನಡೆಸಿದ್ದಾರೆ ಆಮೇಲೆ 63 ಜನ್ಮ ದ್ವಾಪರ ಯುಗ ಕಲಿಯುಗದ ಅಂತಿಮ ಸಮಯದಲ್ಲಿ ಟೋಟಲ್ ಉನೋಂಕೆ ಜನಮ ಚಡತಿ ಕಲಾವಾಲೆ 21 ಅವರು ಉತ್ತರತಿ ಕಲಾವಾಲೆ 63 ಹೋಯ್ ಟೋಟಲ್ ಅವರು ಜನ್ಮಗಳನ್ನು ನೋಡಿದಾಗ 21 ಜನ್ಮ ಅಷ್ಟೇ ಮೇಲೆ ಏರುವಂಥದ್ದು ಇನ್ನು 63 ಜನ್ಮ ಎಲ್ಲ ಏನು ಕೆಳಗಡೆ ಇಳಿಯುವಂಥದ್ದು ಅಂತ ಹೇಳ್ತಾರೆ ಬಾಬಾ ಟೋಟಲಿ ಮನುಷ್ಯರು ತೆಗೆದುಕೊಳ್ಳೋದು 84 ಜನ್ಮ बाबा अंतरे बाकी है जो मनुष्य समझते हैं कि मनुष्य 84 लाख योनिया भोगते हैं अरे मनुष्य ऐन हेतर मनुष्य 84 लक्ष योनि भोगस्तार अंत या कहना भूल है अंतर बाबा इतना दौड़ तप इत अगर मनुष्य अपनी योनि में सुख दुख दोनों पार्ट भोग सकते हैं मनुष्य तम मनुष्य योनिये ताव कर्म के सुख दुख एरू पात्र भोगस्तार अंदमे ಆ ಪ್ರಾಣಿಗಳ ಯೋನಿಯಲ್ಲಿ ಶಿಕ್ಷೆ ಭೋಗಿಸುವ ಅವಶ್ಯಕತೆ ಏನಿದೆ ಬಾಕಿ ಟೋಟಲ್ ಸೃಷ್ಟಿ ಪರ್ ಜಾನುವರ್ ಪಶು ಪಂಚಿ ಆದಿ 84 ಲಾಖ ಯೋನಿಯ ಹೋ ಸಕ್ತಿ ಅರೆ ಇಡೀ ಸೃಷ್ಟಿಯ ಮೇಲೆ ಪ್ರಾಣಿಗಳು ಪಕ್ಷಿಗಳು ದನಕರುಗಳು ಎಲ್ಲ ಸೇರಿಯೇ ಇರ್ಬೋದು 84 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ ಬಾಬಾ ಕ್ಯೂಂಕಿ ಅನೇಕ ಕಿಸಮ್ಕಿ ಪೈದಾಯಿಸ್ ಹೇ ಅನೇಕ ವೆರೈಟಿ ಜನ್ಮ ಅಂತ ಹೇಳ್ತಾರೆ ಬಾಬಾ ಆದರೆ ಮನುಷ್ಯ ಮನುಷ್ಯ ಯೋನಿ ಮೇಹಿ ಅಪನ ಪಾಪ ಪುಣ್ಯ ಭೋಗ ರಹೆ ಮನುಷ್ಯರೆಲ್ಲರೂ ಈ ಮನುಷ್ಯ ಯೋನಿಯಲ್ಲಿಯೇ ತಮ್ಮ ಪಾಪ ಪುಣ್ಯವನ್ನು ಭೋಗಿಸ್ತಾ ಇದ್ದಾರೆ ಪ್ರಾಣಿಗಳು ಜಾನುವರ್ ಅದರ ಯೋನಿಯಲ್ಲಿ ಅದು ತನ್ನ ಕರ್ಮವನ್ನು ಭೋಗಿಸ್ತಾ ಇದೆ ತನ್ನ ಮನುಷ್ಯ ಜಾನುವರ್ಕಿ ಯೋನಿ ಲೇತಾ ಅವ್ರ ನ ಜಾನುವರ್ ಮನುಷ್ಯಕ್ಕೆ ಯೋನಿ ಮೇ ಆತ ಮನುಷ್ಯರೇನು ಪ್ರಾಣಿಗಳ ಜನ್ಮ ತಗೊಳ್ಳಂಗಿಲ್ಲ ಪ್ರಾಣಿಗಳು ಏನು ಮನುಷ್ಯ ಜನ್ಮ ತೆಗೆದುಕೊಳ್ಳುವುದಿಲ್ಲ ಮನುಷ್ಯಕೋ ಅಪನೇ ಯೋನಿ ಮೇಹಿ ಭೋಗನ ಭೋಗನಿ ಪಡ್ತೀಯೇ ಮನುಷ್ಯರು ತಮ್ಮ ತಮ್ಮ ಈ ಯೋನಿಯಲ್ಲಿಯೇ ತಮ್ಮ ಸುಖ ದುಃಖ ಎಲ್ಲವನ್ನು ಭೋಗಿಸ್ಬೇಕಾಗ್ತದ ಅಂತಾರೆ ಬಾಬಾ ಇಸ್ಲಿಯೇ ಉಸೆ ಮನುಷ್ಯ ಜೀವನ ಮೇಹಿ ಸುಖ ದುಃಖಕ್ಕೆ ಮಹಸೂಸ್ತಾ ಹೋತಿ ಹೇ ಅದಕ್ಕೆ ಮನುಷ್ಯಾತ್ಮರಿಗೆ ಈ ಮನುಷ್ಯ ಜೀವನದಲ್ಲಿ ಸುಖ ದುಃಖದ ಅನುಭೂತಿ ಆಗ್ತದೆ ಐಸೆ ಹಿ ಜಾನ್ವರ್ಕೋ ಬಿ ಅಪನಿ ಯೋನಿ ಮೇ ಸುಖ ದುಃಖ ಭೋಗನ ಹೇ ಬಾಬಾ ಅಂತರ ಆ ರೀತಿ ನೋಡಿದರೆ ಪ್ರಾಣಿಗಳು ಸಹ ತಮ್ಮ ಯೋನಿಯಲ್ಲಿ ಸುಖ ದುಃಖವನ್ನು ಭೋಗಿಸಲೇಬೇಕು ಮಗರ್ ಉನೋಮೆಯ ಬುದ್ಧಿ ನಹಿ ಕಿ ಯ ಭೋಗನ ಕಿಸ್ ಕರ್ಮಸೆ ಹುಯಿ ಹೇ ಅವ್ರಿಗೆ ಬುದ್ಧಿನೇ ಇಲ್ಲ ಯಾವ ಕರ್ಮದಿಂದ ನಮಗೆ ಇಂಥ ಶಿಕ್ಷೆಯನ್ನು ಭೋಗಿಸ್ಬೇಕಾಗಿ ಬಂತು ಅಂತ ಬಾಬಾ ಅಂತಾರೆ ಉನೋಂಕಿ ಭೋಗನ ಕೋಬಿ ಮನುಷ್ಯ ಫೀಲ್ ಕರ್ತೆ ಅಲ್ವಾ ಅವರ ಏನು ಭೋಗಿಸ್ತಾ ಇರ್ತಾರೆ ಅದನ್ನು ಮನುಷ್ಯರು ಫೀಲ್ ಮಾಡ್ಕೊಳ್ತಾರೆ ಯಾಕಂದ್ರೆ ಮನುಷ್ಯರಂದ್ರೆ ಬುದ್ಧಿವಾನ್ ಅಂತಾರೆ ಬಾಬಾ ಬಾಕಿ ಐಸೆನೇ ಕೋಯ್ 84 ಲಾಖ ಯೋನಿಯ ಭೋಗ್ತೆ ಅಂದ್ರೆ 84 ಲಕ್ಷ ಯೋನಿಗಳನ್ನ ಭೋಗಿಸ್ತಾರೆ ಅಂತ ಹೇಳಿ ಅಲ್ಲ ಅಂತ ಹೇಳ್ತಾರೆ ಬಾಬಾ ಯಾತೋ ಮನುಷ್ಯಕ್ಕೂ ಡರಾನೇಕಿಲೆ ಕದೇತೆ ಈ ರೀತಿ ಎಲ್ಲ ಯಾಕೆ ಹೇಳಿದ್ದಾರೆ ಮನುಷ್ಯರನ್ನ ಹೆದರಿಸೋದಕ್ಕೋಸ್ಕರ ಹೇಳಿದ್ದಾರೆ ಅಂತಾರೆ ಬಾಬಾ ಅಗರ್ ಗಲತ್ ಕರ್ಮ ಕರೋಗೆ ತೋ ಪಶು ಯೋನಿ ಮೇ ಜನ್ಮ ಮೇಲೆಗ ಅವ್ರು ಹೇಳ್ತಾರೆ ನೀವೇನಾದ್ರು ಕೆಟ್ಟ ಕರ್ಮ ಮಾಡಿದ್ರೆ ನೀವು ಪಶು ಯೋನಿಯಲ್ಲಿ ಜನ್ಮ ಆಗ್ತದೆ ಅಂತ ಹೇಳ್ತಾರೆ ಹಮ್ ಬಿ ಅಭಿ ಇಸ್ ಸಂಗಮ್ ಪರ್ ಅಪನೇ ಜೀವನ ಕೋ ಪಲ್ಟಾಯೆ ಪಾಪಾತ್ಮ ಸೆ ಪುಣ್ಯಾತ್ಮ ಬನ್ರಹೇ ನಾವು ಸಹ ಈ ಸಂಗಮ ಯುಗದಲ್ಲಿ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿ ಪುಣ್ಯಾತ್ಮರಾಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಾಬಾ ಛ ಓಂ ಶಾಂತಿ ಓಂ ಶಾಂತಿ ನೇರವಾಗಿ ಕೂತ್ಕೊಳ್ಳಿ ಸ್ವಯಂ ಆತ್ಮಜ್ಯೋತಿ ಅನ್ನೋದನ್ನು ಕೇವಲ ಈ ಮೆಡಿಟೇಷನ್ ಟೈಮಿಗಲ್ಲ ಇಡೀ ದಿನದಲ್ಲೂ ಸ್ಮರಿಸಿರಬೇಕು ನಾನು ಆತ್ಮಜ್ಯೋತಿ ನಾನು ಅವಿನಾಶಿ ಆತ್ಮ ಎನ್ನುವಂತಹ ಆಂತರಿಕ ನಿಶ್ಚಯದಿಂದ ಸ್ವಯಂ ದರ್ಶನ ಮಾಡಿಕೊಳ್ಳೋಣ ಎಂದಿಗೂ ಆರಿ ಹೋಗದ ಎಂದಿಗೂ
ನಾಶ ಆಗದಿರುವ ಆತ್ಮಜ್ಯೋತಿ ನಾನು. ಆತ್ಮಜ್ಯೋತಿ, ನಾನು ನಿತ್ಯ ಪ್ರಕಾಶಮಯ ಪ್ರಭೆ. ನಾನು ಆತ್ಮಜ್ಯೋತಿ, ಈಶ್ವರನ ಹುಡುಕುತ್ತಾ ಹುಡುಕುತ್ತಾ ಇಂದು ಈಶ್ವರನ ಜ್ಞಾನವನ್ನು ಪಡೆದಿದ್ದೇನೆ. ನನ್ನ ತಂದೆ ಜ್ಯೋತಿ ಸ್ವರೂಪ ಪರಮಾತ್ಮ, ಸ್ವಪ್ರಕಾಶಮಯ ಚೇತನ ಶಿವ. ನನ್ನ ತಂದೆ ಸ್ವಪ್ರಕಾಶಮಯ ಜ್ಯೋತಿ ಅನಾದಿ. ನನ್ನ ತಂದೆ ಪರಮಾತ್ಮ ಜ್ಯೋತಿ ಸ್ವರೂಪ, ನಿತ್ಯ ಸರ್ವ ಗುಣಗಳಿಂದ ಸಂಪನ್ನ ಸಂಪೂರ್ಣ ಪರಮಾತ್ಮ, ಸರ್ವ ಗುಣಗಳ ಸಾಗರ ಪರಮಾತ್ಮ, ಸರ್ವರ ದುಃಖವನ್ನು ದೂರ ಮಾಡುವ ದುಃಖಹರ್ತ ಸುಖಕರ್ತ, ಅಲೆದಾಡುವ ಆತ್ಮಗಳಿಗೆ ಅಲೆದಾಡುವ ಮನಗಳಿಗೆ ಪರಮಾತ್ಮ ಶ್ರೇಷ್ಠ ನೆಲೆಯನ್ನು ಕೊಡುವ, ಶ್ರೇಷ್ಠ ಪದವಿಯನ್ನು ನೀಡುವ ಗತಿ ಸದ್ಗತಿದಾತ. ಅಜ್ಞಾನದ ಕೂಪದಲ್ಲಿರುವಂತಹ ಎಲ್ಲ ಆತ್ಮಜ್ಯೋತಿಗಳ ಅವಿವೇಕತನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಪ್ರಭೆಯನ್ನು ಬೀರುವ ಜ್ಞಾನೇಶ್ವರ ಪರಮಾತ್ಮ, ಜ್ಞಾನವಿಧಾತ ಪರಮಾತ್ಮ, ವಿವೇಕದಾತ ಪರಮಾತ್ಮ, ನನ್ನ ತಂದೆ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಂಡ ಜ್ಞಾನಸಾಗರ ತ್ರಿಕಾಲದರ್ಶಿ, ನನ್ನ ತಂದೆ ಸರ್ವಲೋಕ ಮಹೇಶ್ವರ ತ್ರಿಲೋಕಿನಾಥ, ನನ್ನ ತಂದೆ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವ, ಸರ್ವ ದೇವಾತ್ಮಗಳಿಂದಲೂ ಪೂಜಿತ ನಿತ್ಯ ಪೂಜ್ಯನೀಯ ಎವರ್ ವಂದನೀಯನಾದ ಪರಮಾತ್ಮ, ಸದಾ ಪವಿತ್ರತೆಯ ಸಾಗರ, ದುಃಖಿಯಾದ ಸಕಲ ಆತ್ಮಗಳಿಗೆ ಶಾಂತಿ ನೀಡುವ ಶಾಂತಿದಾತ ಪರಮಾತ್ಮ. ಪರಮಾತ್ಮನ ನೋಡಿ ನೋಡಿ ಆತ್ಮ ಹರ್ಷಿತವಾಗುತ್ತಿದೆ. ಯಾರನ್ನ ದೀರ್ಘಕಾಲ ನೋಡುತ್ತೀವಿಯೋ ಅವರ ಗುಣಗಳು ನಮ್ಮೊಳಗೆ ಬರುತ್ತವೆ. ಪರಮಾತ್ಮನನ್ನೇ ದೀರ್ಘಕಾಲ ನೋಡಿದರೆ ಪರಮಾತ್ಮನಲ್ಲಿರುವ ಪವಿತ್ರತೆ ನನ್ನ ಸ್ವಧರ್ಮವಾಗುತ್ತದೆ. ಅನುಭವಿಸಿ ಪರಮಾತ್ಮನೊಳಗಿರುವ ಸಮಾಧಾನತೆಯ ಶಕ್ತಿ ನನ್ನ ಅಂತರಂಗದಲ್ಲಿ ತುಂಬುತ್ತಿದೆ. ಪರಮಾತ್ಮನಲ್ಲಿರುವ ಶಾಂತಿಯ ನಿಧಿ ಪಡೆದು ನನ್ನ ಆತ್ಮ ಶಾಂತ ಸ್ವರೂಪ. ಪ್ರತಿ ಕಾರ್ಯದಲ್ಲೂ ಪರಮಾತ್ಮನನ್ನು ಸ್ವಾಗತಿಸೋಣ, ಪರಮಾತ್ಮನನ್ನು ಜೊತೆಗಿಡೋಣ, ಪರಮಾತ್ಮನಿಗೆ ಜವಾಬ್ದಾರಿಯನ್ನು ಅರ್ಪಿಸೋಣ. ಈಶ್ವರನನ್ನೇ ನನ್ನ ಜೊತೆಗಾರ ಎಂದು ತಿಳಿದುಕೊಂಡಿರುವ ಹೆಮ್ಮೆಯ ಭಾಗ್ಯಶಾಲಿ ಜ್ಯೋತಿ ನಾನು. ಈ ರೀತಿ ಪ್ರತಿ ಕಾರ್ಯ ಮಾಡುವಾಗ ಪರಮಾತ್ಮ ಜೊತೆಗಿದ್ದಾರೆ. ಪರಮಾತ್ಮನ ಶಕ್ತಿಯ ಶಾಲಿ ಕಿರಣಗಳು ನನ್ನ ಜೊತೆಗಿದೆ. ಈಶ್ವರನ ಶಕ್ತಿಶಾಲಿ ಪ್ರಭೆಯ ಜೊತೆಯಲ್ಲಿ ನಾನು ಸುರಕ್ಷಿತ ಇದ್ದೀನಿ ಅನ್ನುವ ಅನುಭವ ಮಾಡೋಣ. ಸದಾ ಸುರಕ್ಷಿತವಾಗಿರೋಣ. ಬೆಳಿಗ್ಗೆ ಎದ್ದ ತಕ್ಷಣ ಅನುಭವ ಮಾಡಿ, ನಾನು ಪರಮಾತ್ಮನ ಛತ್ರಛಾಯೆಯಲ್ಲಿ ಸುರಕ್ಷಿತ ಆತ್ಮ. ರಾತ್ರಿ ಮರುಹುವಾಗೂ ಸೇಮ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಓಂ ಶಾಂತಿ.
प्रभु तुमको मीत बनाने से, झरनों से संगीत है झरता पत्थर के टकराने से, तूफान भी तोहफा बन जाता तुमको मीत बनाने से, प्रभु तुमको मीत बनाने से। सागर रास्ता दे देता पर्वत भी झुक जाता, झुक जाता है नामुमकिन मुमकिन हो जाता, वक्त भी रुक जाता है। हम जाने या तुम जानो, हम जाने या तुम जानो, क्या मिलता प्रीत लगाने से, तूफान भी तोहफा बन जाता तुमको उम्मीद बनाने, प्रभु को मीत बनाने से। याचना ना कामना तुमसे कुछ ना मांगे हम, याचना ना कामना तुमसे कुछ ना मांगे हम, योग करें हम योग्य बने प्रभु काम तुम्हारे आए हम। कष्ट कटे सब विघ्न मिटे, कष्ट कटे सब विघ्न मिटे, लगन की अग्न लगाने से, तूफान भी तोहफा बन जाता तुमको मीत बनाने से, प्रभु को मीत बनाने से। सुख के दिन या दुख की रातें मन के नैया ना डोले, सुख के दिन या दुख की रातें मन के नैया ना डोले, जीत हार हो फूल खार हो जितना खाए हिचकोले, सदा समर्थ सहारा तुम, सदा समर्थ सहारा तुम, देते हाथ थमाने से, तूफान भी तोहफा बन जाता तुमको मीत बनाने से, प्रभु को मीत बनाने से। झरनों से संगीत है झरता पत्थर के टकराने से, तूफान भी तोहफा बन जाता तुमको मीत बनाने से, प्रभु तुमको मीत बनाने से। ओम शांति, ओम शांति, ओम शांति।